ಅಯಲ್ ಕುಮಾರ್ ಇರ್ತಾನಲ್ಲ, ಇವನಾಗಲೇ ಎಸ್ ಕೆ ಪಿಕ್ಚರ್ಸ್ ಅಂತ ಒಂದು ಆಫೀಸ್ ಓಪನ್ ಗಾಂಧಿನಗರದಲ್ಲಿ ಮಾಡ್ಕೊಂಡು ಕೂತ್ಕೊಂಡಿರ್ತಾನೆ. ರಸ್ತೆಯಲ್ಲಿ ನಡ್ಕೋ ಹೋಗ್ತಾ ಇದ್ರೆ ಅವ್ನು ರೌಡಿ ಅಂತ ಯಾರೂ ಕರೀತಾ ಇರಲಿಲ್ಲ. ರೌಡಿಸಮ್ ವರ್ಕ್ಸ್ ಇನ್ ಇಸ್ ಬ್ರೈನ್, ನಾಟ್ ಇನ್ ಇಸ್ ಬಾಡಿ. ಜಯರಾಜ್ ಒಳಗಡೆ ಹೋದಾಗ ಎಲ್ಲ ಕುತೂಹಲಂಗೆ ಎದುರ್ಕೋತಾ ಇದ್ರು. ಅವ್ನು ಯಾರ್ಯಾರು ಅವ್ನು ಅಡ್ಡದಲ್ಲಿ ಬೆಳೆದಿದ್ರು ಅವ್ರಿಗೆಲ್ಲ ಗೊತ್ತಿರ್ತಕ್ಕಂಥವರೆಲ್ಲ ಈ ಒಂದು ಜನರಲ್ ಹಾಸ್ಟೆಲ್ ಕೂತ್ಕೊಂಡ್ರು. ಅವ್ನು ಯಾವಾಗಲೂ ಚೈನ್ ಇಟ್ಕೊಂಡೆ ಅವನು ಎಲ್ಲ ಏರಿಯಾಗಳಲ್ಲೂ ಇವರು ಕಬಡ್ಡಿ ಮತ್ತು ಈ ಸಂಬಂಧಪಟ್ಟಂಥ ಈ ಥರದವರೆಲ್ಲ ಕೊತ್ವಾಲಂ ಕಡೆ ಅವರು ಜಾಸ್ತಿ ಆಗಿಬಿಟ್ರು. ಎಲ್ಲ ಕಡೆಯೂ ಇಟ್ಬಿಟ್ಟಿದ್ದ ಅವ್ನು ಫುಲ್ಲು. ಹಾಗಾಗಿ ಅವನು ಸಾಮ್ರಾಜ್ಯ ಸಿಕ್ಕಾಬಟ್ಟೆ ಭಾಳ ಚೆನ್ನಾಗಿ ಬೆಳೆಯೋದಕ್ಕೆ ಪ್ರಾರಂಭ ಆಯಿತು ಕೊತ್ವಾಲ. ಅಂದರೆ ಯಾವ ಮಟ್ಟಕ್ಕೆ ಬೆಳಿಗ್ಗೆ ಪ್ರಾರಂಭ ಆಯಿತು ಅಂತ ಅಂತಂದರೆ ವಿಧಾನಸೌಧ ಚೇರ್ಗೆ ಹೋಗಿ ಕೂತ್ಕೊಂಡು ಒಬ್ಬ ಜೀಪ್ ಮಿನಿಸ್ಟರ್ಗೆ ಅವಾಜ್ ಹಾಕ್ಬಿಟ್ಟು ಬರೋವರೆಗೂ ಅಂದರೆ ಜಯರಾಜ್ಗಿಂತ ಮುಂದೆನೇ ಹೋಗ್ಬಿಟ್ಟ ಅವನು. ಆದರೆ ಜಯರಾಜ್ ಏನನ್ಕೊಂಡ, ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್. ಸ್ನೇಹಿತರೆ ನಮಸ್ಕಾರ, ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡರ್ ವರ್ಲ್ಡ್ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಈ ಅಂಡರ್ ವರ್ಲ್ಡ್ನ ಆಳ ಅಗಲ ಹರಿವು ಎಲ್ಲವುಗಳನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್. ಬನ್ನಿ, ಅವ್ರನ್ನ ಸ್ವಾಗತಿಸೋಣ. ಸರ್, ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ಕಾರ್ಯಕ್ರಮಕ್ಕೆ. ಮೊದಲನೇದಾಗಿ ನಾವು ಬೆಂಗಳೂರು ಅಂಡರ್ ವರ್ಲ್ಡ್ ಶುರು ಮಾಡಿ ನೀವು ಲಾಸ್ಟ್ ಟೈಮ್ ನೀವು ಹೇಳಿದ ಹೆಸರುಗಳನ್ನೆಲ್ಲ ಕೇಳಿದರೆ ನಂಗೆ ಈಗಲೂ ಸ್ವಲ್ಪ ನಗು ಬರುತ್ತೆ, ಅಷ್ಟಂಥ ವಿಚಿತ್ರ ಹೆಸರುಗಳು. ಬಟ್ ಬೆಂಗಳೂರು ಹಂಗಿತ್ತ ಒಂದು ಕಾಲಕ್ಕೆ ಅನ್ನೋದೇ ನಮಗೆ ಕಲ್ಪನೆ ಕೂಡ ಮಾಡ್ಕೊಳೋಕ್ಕಾಗಲ್ಲ. ಬಟ್ ಸರ್ ಅದನ್ನೆಲ್ಲ ನೋಡಿದ್ದಾರೆ, ಒಂದಷ್ಟು ನೋಡಿದ್ದಾರೆ, ಒಂದಷ್ಟು ಕೇಳಿದ್ದಾರೆ, ಅದೆಲ್ಲವನ್ನು ಕೂಡ ಅವ್ರು ಸಂಗ್ರಹಿಸಿಟ್ಕೊಂಡಿದ್ದಾರೆ. ಜೊತೆಗೆ ನಾವು ಬೆಂಗಳೂರು ಅಂಡರ್ ವರ್ಲ್ಡ್ ತಕ್ಷಣ ಜಯರಾಜ್ ಕೊತ್ವಾಲ್ ಅಂತ ನೆನ್ಕೋತೀವಿ. ಬಟ್ ಅದಕ್ಕಿಂತ ಮುಂಚೆ ಕೂಡ ಅಂಡರ್ ವರ್ಲ್ಡ್ ಇತ್ತು. ಹಳ್ಳಿಗರನ್ನ ಹೇಗೆ ಲೂಟಿ ಮಾಡ್ತಿದ್ರು, ಅದ್ರ ಬಗ್ಗೆ ರೈತರನ್ನ ಹೇಗೆ ಲೂಟಿ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ನಾವು ಒಂದಷ್ಟು ವಿಸ್ತೃತವಾಗಿ ಮಾತಾಡಿದ್ದೀವಿ. ಅದಾದಮೇಲೆ ಕೆ ಆರ್ ಮಾರ್ಕೆಟ್ ವಿಚಾರ ಮಾತಾಡಿದ್ವಿ. ಅದಾದಮೇಲೆ ಈ ಎರಡು ಇಬ್ಬರು ಪ್ಲೇಯರ್ಸ್ ಎಂಟ್ರಿ ಆಗುತ್ತೆ. ಈ ಇಬ್ಬರು ಪ್ಲೇಯರಲ್ಲಿ ಜಯರಾಜ್ ಮತ್ತು ಆತನ ವಿರುದ್ಧ ತೊಡೆತಟ್ಟಿನಿಂತ ಗೋಪಿ ಅವರು ಇಬ್ಬರ ಮಧ್ಯೆ ಕಾಳಗ ನಡೆಯುವಂಥದ್ದು ನೋಡಿದ್ವಿ. ಆಮೇಲೆ ಇತನಿಗೆ ಅಟ್ಯಾಕ್ ಮಾಡಿ ಜಯರಾಜ್ ಜೈಲಿಗೆ ಹೋಗುವಂಥದ್ದು ಕೂಡ ನಾವು ಕಳೆದ ಕೆಲವು ಸಂಚಿಕೆಗಳಲ್ಲಿ ನೋಡಿದ್ವಿ. ಸರ್, ಈಗ ನೆಕ್ಸ್ಟು ಬೆಂಗಳೂರು ಅಂಡರ್ ವರ್ಲ್ಡ್ ಏಯ್ಟೀಸ್ ದಾಟಿದೆ ಈಗ ಆಲ್ರೆಡಿ ಅಲ್ವಾ? ಏಯ್ಟೀಸ್ ಬಂದಿದ್ದೀವಿ ನಾವೀಗ. ಸೊ ಏನಾಗುತ್ತೆ ಸರ್ ನೆಕ್ಸ್ಟು? ಏನಿಲ್ಲ ಗೌರೀಶ್, ಈಗ ಏನಾಗ್ತು, ಒಂದು ಮಹತ್ತರವಾದಂಥ ಬೆಳವಣಿಗೆ ಆಗ್ಬಿಡ್ತು ಅಂಡರ್ ವರ್ಲ್ಡ್ ಒಳಗಡೆ. ಈಗ ಜಯರಾಜ್ಗೆ ಅಟ್ಯಾಕ್ ಮಾಡಿದ್ದು ಮತ್ತು ಜಯರಾಜ್ ಊರು ಹೋಗಿ ಗೋಪಿ ಕೊಡದಂಥ ಕೇಸ್ನಲ್ಲಿ ಜೈಲ್ಗೆ ಭಾಳ ಇದರಲ್ಲಿದ್ದಂಥ ರನ್ನಿಂಗ್ ಹಾರ್ಸ್ ಒಂದು ಎರಡು ಕಾಲು ಮುರಿದೋಗ್ಬಿಡ್ತವೆ ಎನ್ನುವಂಥದ್ದು ಪರಿಸ್ಥಿತಿ. ಅಂದರೆ ಜಯರಾಜ್ ಅರೆಸ್ಟ್ ಆಗಿಬಿಟ್ಟು ಜೈಲ್ಗೆ ಹೋಗ್ತಾವನೆ ಅಂತ ಅನ್ನುವಂಥದ್ದು ಪೀಕ್ ಅವನು. ಆಗ ಪೊಲಿಟಿಕಲಿ ಪೀಕ್ ಇದ್ದ, ಪೊಲಿಟಿಕಲಿ ಕಾಂಟ್ಯಾಕ್ಟ್ ಇತ್ತು, ಎಲ್ಲ ಥರವಾದಂತಹ ಅವನಿಗೆ ದುಡ್ಡಿನ ಸಮಸ್ಯೆ ಇರಲಿಲ್ಲ. ಆಮೇಲೆ ಇವನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಥರವಾದಂತಹ ಪೊಲಿಟಿಕಲ್ ಪಾರ್ಟಿಗಳು ಇದ್ದೋ ಇವನಿಗೆ ಸಪೋರ್ಟ್ ಮಾಡ್ತಾಯಿದ್ರು, ಎಲ್ಲ ಇದ್ದರು. ಆದರೂ ಈ ಸಮಯದಲ್ಲಿ ಅವ್ನು ಜೈಲಿಗೆ ಹೋಗಬೇಕು ಅನ್ನುವಂಥದ್ದ ಆಗ್ಬಿಟ್ಟಾಗ ಏನಾಗುತ್ತೆ ಅಂತಂದಾಗ ಅವನಿಗೆಲ್ಲೋ ಒಂಥರ ಸೆಟ್ ಬ್ಯಾಕ್ ಆದಂಗೆ ಆಯಿತು, ಒಂಥರ ಅವಮಾನ ಆದಂಗೆ ಆಯಿತು. ಅವನೇನು ತಿಳ್ಕೊಂಡು ಅಯ್ಯೋ ಬಿಡ, ಮೊದಲೆಲ್ಲ ಹೋಗಿದ್ದೆಲ್ಲ ಹಿಂಗೆ ಹೋಗಿ ಹಂಗೆ ಬಂದ್ಬಿಡ್ತೀನಿ ಅಂತ ಅನ್ನುವಂಥದ್ದು ಒಂದು ಅವನು ಅಲ್ಲೋ ಒಂದು ಕಲ್ಪನೆ ಇತ್ತು ಜಯರಾಜ್ ತಲೆಯಲ್ಲಿ. ಈಗ ಹೋಗಿ ಬರ್ತೀನಿ, ಏನು ಹಬ್ಬ ಅಂದರೆ ಒಂದು ವಾರ ತಾನೇ, ಒಳಗೆ ಆರಾಮಾಗಿ ಇದ್ಕೊಂಡು ಚೆನ್ನಾಗಿ ಮಸಾಜ್ ಗಿಸಾಜ್ ಮಾಡಿಸ್ಕೊಂಡು ಹುಡುಗರ ಕೈಯಲ್ಲಿ ಬರೋಣ ಅನ್ನುವಂಥ ಮನಸ್ಥಿತಿನಲ್ಲಿ ಅವನಿದ್ದ. ಅರೆಸ್ಟ್ ಆಗಿ ಯಾವಾಗ ಒಳಗಡೆಗೆ ಹೋಗ್ತಾನೋ, ಒಳಗಡೆಗೆ ಹೋದ ತಕ್ಷಣ ಏನಾಗುತ್ತೆ, ಅಲ್ಲಿ ವಾತಾವರಣಗಳು, ಜಯರಾಜ್ ಬಂದ, ಅರೆಸ್ಟ್ ಆಗಿ ಬಂದು ಒಳಗಡೆ ಅಂದರೆ ಒಂಥರ ಅಲ್ಲಿ ಇಂಥವ್ರು ಬಂದ ಅಂತ, ಡಾನ್ ಬಂದ, ಭಾಳ ದೊಡ್ಡವನು ಬಂದ ಅಂದಾಗ ಅಲ್ಲಿ ಆ ಒಳಗಡೆ ಇರುವಂಥ ರೌಡಿಗಳ ಚಟುವಟಿಕೆಗಳೇ ಬೇರೆ ಆಗ್ತವೆ ಜೈಲಲ್ಲಿ. ಸ್ವಲ್ಪ ಎಲ್ಲ ಅವ್ರ ಹತ್ರ ಹೋಗುವಂಥದ್ದು, ಅವನ್ನ ಭಾಳ ಪರಿಚಯ ಮಾಡ್ಕೊಳ್ಳೋದು, ನೀವು ಅವ್ರಿಗೆ ಸುತ್ತ ನಾವು ಸುತ್ತ ಇರೋಣ, ಇನ್ನು ಮುಂದೆ ಹೆಂಗೋ ಪರಿಚಯ ಮಾಡ್ಕೊಬಿಡೋಣ ಅನ್ನೋಂಥ ಚಟುವಟಿಕೆಗಳು ಭಾಳ ನಡೀತವೆ ಆ ಜೈಲಲ್ಲಿ. ಪ್ರಪ್ರಥಮವಾಗಿ ಹಾಗೆಯೇ ಯಾರಾದರೂ ಹೊರಗಡೆಯಿಂದ ಈ ಥರ ಬೆಳೆದ ರೌಡಿಗಳು ಒಳಗಡೆಗೆ ಹೋದರೆ ಅದನ್ನು ಅಡ್ವಾಂಟೇಜು ಸಹ ತೊಗೋತಾರೆ ಅವರು. ಯಾರ್ಯಾರು ಬೇಕೋ ಅವ್ರನ್ನ, ಯಾರು ಆಗಲೇ ಹೆಸರು ಮಾಡಿಬಿಟ್ಟು ಒಳಗಡೆ ಜೈಲಿಗೆ ಬಂದು ತಗೊಳಾಕೊಂಡಿರೋರನ್ನ ಒಳಗೆ ಕರ್ಕೊಳ್ಳೋದು, ಅವ್ರಿಗೆಲ್ಲ ಒಂದು ಸ್ವಲ್ಪ ಬ್ರೈನ್ ವಾಶ್ ಮಾಡಿ ಮತ್ತು ಅವ್ರು ವಾಪಸ್ ರೀಕ್ಯಾಂಪಿಗೆ ಬರುವಂಥದ್ದು ಮಾಡ್ಕೊಳ್ಳೋದು, ಅವ್ರನ್ನೆಲ್ಲ ರಿಜ್ಯೂನೇಟ್ ಮಾಡ್ತಾರೆ ಒಳಗಡೆಗೆ ಹೋದಾಗ, ನೀವೆಲ್ಲ ಬಂದುಬಿಡಿ ಮೇಲ್ ಮಾಡಿಸ್ಕೊಟ್ಬಿಡ್ತೀನಿ ನಾನು ಎಲ್ಲರೂ, ನೀವೆಲ್ಲ ಬಂದು ನಮ್ಮ ಕಡೆಗೆ ಬನ್ನಿ, ನಮ್ಮ ನಿಯತ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತ ಒಳಗಡೆನೇ ಒಂದು ಗುಂಪನ್ನ ತಯಾರು ಮಾಡಿಬಿಡ್ತಾರೆ ಅವರು. ಜೈಲಿಗೆ ಹೋದರೆ ಸಾಕು, ಒಂದು ಭಾಳ ದೊಡ್ಡ ಗುಂಪು ಎಲ್ಲ ರೌಡಿಗಳು ಮಾಡ್ಕೊಬಿಡ್ತಾರೆ, ಇನ್ನೆಲ್ಲೂ ಸಿಗೋದಿಲ್ಲ ಆಚೆ. ಅಲ್ಲೇ ನಿರಂತರವಾಗಿ ಅವರು ಸುತ್ತಮುತ್ತಲೇ ಇರ್ತಾರೆ ನೋಡಿ, ಅವ್ರಿಗೆಲ್ಲ ಮಾತಾಡಿ ಮಾತಾಡಿ ಹೌದು ಇವ್ರ ಜೊತೆ ಸೇರಿಕೊಂಡು ಇವ್ರ ಜೊತೆನಲ್ಲಿದ್ದರೆ ನಮಗೆ ಇನ್ನು ಮುಂದೆ ಸರಿ ಹೋಗ್ತೀವಿ, ನಾವು ಒಳ್ಳೆ ದುಡ್ಡು ದುಡಿಬೋದು ಮತ್ತು ಏರಿಯಾದಲ್ಲಿ ನಾವು ಹವಾ ಕೊಡ್ಬೋದು ಅನ್ನುವಂಥ ಒಂದು ಮನಸ್ಥಿತಿಗೆ ಬಂದುಬಿಡ್ತಾರೆ ಅವರು. ಆ ಸಮಯದಲ್ಲಿ ಜೈಲಿಗೆ ಯಾವಾಗ ಹೋಗ್ತಾ ಒಂಥರ ನಿಶ್ಶಬ್ದ ಆಗಿಬಿಡ್ತದೆ ವಾತಾವರಣ, ಅವನ ಮುಂಚೆ ಒಳಗೋಗ್ಬಿಡ್ತಾನೆ. ಅಷ್ಟೊತ್ತಿಗೆ ಏನಾಗುತ್ತೆ, ಇವನು ಅಯಲ್ ಕುಮಾರ್ ಇರ್ತಾನಲ್ಲ, ಇವನಾಗಲೇ ಎಸ್ ಕೆ ಪಿಕ್ಚರ್ಸ್ ಅಂತ ಒಂದು ಆಫೀಸ್ ಓಪನ್ ಗಾಂಧಿನಗರದಲ್ಲಿ ಮಾಡ್ಕೊಂಡು ಕೂತ್ಕೊಂಡಿರ್ತಾನೆ. ಆ ಎಸ್ ಕೆ ಪಿಕ್ಚರ್ಸ್ ಡಿಸ್ಟ್ರಿಬ್ಯೂಷನ್ ಆಫೀಸು
ಡಿಸ್ಟ್ರಿಬ್ಯೂಷನ್ ಆಫೀಸ್ ಎಸ್ಕೆ ಪಿಕ್ಚರ್ಸ್ ಅಂತ. ಓಕೆ, ಅಲ್ಲಿ ಇನ್ನೂ ಆಯಿಲ್ ಕುಮಾರ್ ಆಗಿಲ್ಲ. ಆಯಿಲ್ ಕುಮಾರ್ ಈಗಾಗಲೇ ದಂಧ ಮಾಡ್ತಾ ಇದ್ದಾನೆ, ಈಗಾಗಲೇ ಒಂದು ಕದಂದು ಬಾಹು ಚಾಚಿಸ್ಕೊಂಡಿದ್ದಾನೆ, ಮಡ್ರಾಸ್ಗೆ ಹೋಗಿದ್ದ, ಅಲ್ಲೆಲ್ಲ ಆಯಿಲ್ ದಂಧೆ ಎಲ್ಲ ತಿಳ್ಕೊಂಡು ಇಲ್ಲೆಲ್ಲ ಬಂದು ಎಲ್ಲ ಈಗ ಆಯಿಲ್ ಹೆಂಗೆಲ್ಲ ಇಳಿಸ್ಬೇಕು, ಯಾವ ಎಲ್ಲಿ ತುಂಬಿಸ್ಬೇಕು, ಯಾರ್ಯಾರಿಗೆ ಸಪ್ಲೈ ಮಾಡಬೇಕು, ಹೆಂಗೆ ಎದುರಿಸ್ಬೇಕು ಡ್ರೈವರ್ಗಳಿಗೆ, ಕಂಡಕ್ಟರ್ ಇವ್ರಿಗೆ, ಕ್ಲೀನರ್ಗಳಿಗೆ ಹೆಂಗೆ ಎಲ್ಲಿಗೆ ತಂದು ಲಾರಿ ನಿಲ್ಸ್ಕೋಬೇಕು, ಎಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು, ಇದೆಲ್ಲ ಪೂರ್ತಿ ಏನು ಮಡ್ರಾಸಲ್ಲಿ ನಡೀತಾ ಇರ್ತಾರೆ ಅದ್ರ ಪಡಿಯಚ್ಚಿಲ್ ಪ್ರಾರಂಭ ಆಗ್ಬಿಟ್ಟಿರ್ತೀವಿ ಈಗಾಗಲೇ. ಸೊ ಅದು ಅಲ್ಲಿ ಕಲ್ಕೊಂಡು ಬಂದಿರ್ತಾನೆ ಅವನು. ಹೌದು, ಚೆನ್ನೈಯಲ್ಲಿ ಜೈರಾಜ್ ಇರಬೇಕಾದಂಥ ಸಮಯದಲ್ಲಿ ಈಚೆ ಇರಬೇಕಾದಾಗಲೇ, ಯಾಕೆಂದ್ರೆ ಇವನು ಆಯಿಲ್ ದಂಧ ಮಾಡ್ತಾ ಇದ್ದಾನೆ, ಸಿಕ್ಕಾಪಟ್ಟೆ ದುಡ್ಡು ಬರುವುದೇ ಅದರಲ್ಲಿ. ಓಕೆ, ಏನು ಏನು ಕ್ಯಾಪಿಟಲ್ ಇಲ್ವಲ್ಲ, ಬರೀ ಎದುರಿಸೋದಷ್ಟೇ ಕ್ಯಾಪಿಟಲ್ಲು, ಸ್ವಲ್ಪ ಮಟ್ಟಿಗೆ ಅಷ್ಟೇ, ಸ್ವಲ್ಪ ಅವ್ರಿಗೆ ಸ್ವಲ್ಪ ಕೊಡುವುದಷ್ಟೇ ಹೊರತು ಲಾರಿ ಡ್ರೈವರ್ ಅವ್ರಿಗೆ, ಉಳಿದುದೆಲ್ಲ ಇವರೇ ಬಾಚಿಬಿಡ್ತಾರಲ್ಲ. ಅವಾಗ ಮೇಜರ್ ಬರ್ತಾ ಇದ್ದಿದ್ದ ರೋಡಲ್ಲಿ ನೆಲ್ಲು ಬರ್ತಾ ಇರಲಿಲ್ಲ ಆಯಿಲ್ಗಳು, ಸಿಕ್ಕಾಪಟ್ಟೆ ಮಡ್ರಾಸ್ ಟು ಬಾಂಬೆ, ಬಾಂಬೆ ಟು ಮಡ್ರಾಸ್, ಈ ರೂಟ್ಗಳಿಗೆಲ್ಲ ಓಡಾಡುವಂಥ ಸಿಕ್ಕಾಪಟ್ಟೆ ಬರ್ತಾ ಇತ್ತು. ಅಷ್ಟೊತ್ತಿಗೆ ನಾವು ಹೋಗಿ ತವನಲ್ಲಿ ಕೂತ್ಕೊಬಿಟ್ಟು, ಆಗಲೇ ಅವ್ನು ಬೂಟ್ ಹೌಸ್ ಅಂದರೆ ನಿಮ್ಗೆ ಹೇಳಿದೆ, ಚಿಕ್ಕಪೇಟೆ ಒಳಗಡೆ ಅಲ್ಲಿ ಕಲೀಲ್ ಬಿಲ್ಡಿಂಗ್ ಇತ್ತು, ಅದ್ರ ಪಕ್ಕದಲ್ಲಿ ಒಂದು ಬೂಟ್ ಹೌಸ್ ಅಂತ ಭಾಳ ದೊಡ್ಡ ಶೂ ಮಾಡುವಂಥ ಅಂಗಡಿ ಇಟ್ಕೊಂಡಿದ್ದ ಅವರಪ್ಪ. ಇವನು ಅಲ್ಲಿ ಎಸ್ ಕೆ ಪಿಕ್ಚರ್ಸ್ ಅಂತ ಮಾಡಿ ಡಿಸ್ಟ್ರಿಬ್ಯೂಷನ್ನು, ಇವನು ಇಲ್ಲೇ ಕೂತ್ಕೊಂಡು ಆಗಲೇ ಬಾಂಬೆ ಪಿಕ್ಚರ್ಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡುವಂಥ ಕೆಪಾಸಿಟಿ ಬಂದ್ಬಿಟ್ಟಿತ್ತು ಅವನಿಗೆ. ಆ ಸಮಯದಲ್ಲೇ ಇವನಿಗೆ ಕೆಲವಾರು ಜನ ಹೇಳುವ ಪ್ರಕಾರ ಛೋಟಾ ಶಕೀಲು, ಆಮೇಲೆ ಇರ್ಫಾನ್ ಗೋಗಾ, ಬಾಂಬೆ ಅಂಡರ್ವರ್ಲ್ಡ್ಗಳು ಅವರು ಅದರಲ್ಲಿ, ಆಮೇಲೆ ಸುಜ್ಜಾ ನಾಯಕು, ಆಮೇಲೆ ಸುನೀಲ್ ಶೆಟ್ಟಿ, ಇನ್ನು ಇದ್ದಾನೆ ಅವನು ಶರತ್ ಶೆಟ್ಟಿ ಅವನು ಒಬ್ಬ ಇನ್ನೊಬ್ಬ ಮಿನಿ ಸಪೋರ್ಟರ್ ಇದ್ದ ಪುಣೆ ಒಳಗಡೆ, ಅವನು ಬಚನ್ ಅಂತ ಕರಿತಿದ್ರು ಅವನಿಗೂನು, ಅವನಿಗೆ ಶೆಟ್ಟಿ ಅವನೇನೋ ಇದ್ದ ಇರೋದಕ್ಕೆ ಬಚನ್ ಅಂತ ಕರಿತಿದ್ರು, ಬಚನ್ ಶೆಟ್ಟಿ ಅಂತ. ಅವನು ಇವರೆಲ್ಲ ಇವನಿಗೆಲ್ಲ ಆಗಲೇ ಕಾಂಟ್ಯಾಕ್ಟಲ್ಲಿದ್ದರು, ಇವನ ಹತ್ರ ಬರ್ತಾಯಿದ್ರು ಹೋಗ್ತಾಯಿದ್ರು ಅಂತ ಅನ್ನುವಂಥದ್ದು ಆಗಲೇ ಅಂಡರ್ವರ್ಲ್ಡ್ಗಳೆಲ್ಲ ಅವಾಗ ಕೊಟ್ಟಿದ್ದ. ಓ, ಇವನಿಗೆ ಆಗಲೇ ತುಪಾಕಿ ವೀರರೆಲ್ಲ ಪರಿಚಯ ಇದ್ದಾರೆ, ಅಂದರೆ ಗನ್ ಕಲ್ಚರ್ ಇರ್ತಕ್ಕಂಥವ್ರಿಗೆಲ್ಲ ಪರಿಚಯ ಇದ್ದಾರೆ ಎಂದಾಗ ಬೇರೆ ಅಂಡರ್ವರ್ಲ್ಡ್ಗಳೆಲ್ಲ ಇವನಿಗೆಲ್ಲ ಭಯ ಬಿದ್ದುಬಿಟ್ರು ಇವಂದು ಆಯಿಲ್ ಇವನಿಗೆ. ಯಾಕೆಂದರೆ ಅವನು ಅದೇ ಥರನೇ ಮ್ಯಾನೇಜ್ ಮಾಡ್ತಾ ಇದ್ದ. ಯಾರು ಆಯಿಲ್ ಕುಮಾರು ಭಾಳ ಹೈ ಪ್ರೊಫೈಲ್ ರೌಡಿಸಮ್ ಮಾಡೋದ್ರಲ್ಲಿ ಮೇಂಟೈನ್ ಮಾಡೋದವನೇ ಆಯಿಲ್ ಕುಮಾರ್. ಆಮೇಲೆ ಡ್ರೆಸ್ ಕೂಡ ಅಂದ್ರೆ ಕೋಟ್ ಗೆ ಹೌದು, ಅವನು ಒಂಥರ ಅವನ್ನೆಲ್ಲ ಡಾನ್ಗಾರಿಕೆನೆ ಸೇಮ್. ನಾವೇನು ಪಿಕ್ಚರಲ್ಲಿ ನೋಡ್ತೀವೋ ಚುಕ್ಕ ಅದು ಇದು ಕೋಟು ಶೂಗಳು ಅವನ್ನೆಲ್ಲ ನೋಡಿದ್ರೆ ಅವ್ನು ಭಾಳ ಹೈ, ಯಾರೂ ಆರ್ಡಿನರಿ ಗುಂಪಲ್ಲಿ ಯಾರು ಜನರಲ್ಲಿ ರಸ್ತೆಯಲ್ಲಿ ನಡ್ಕೊ ಹೋಗ್ತಾ ಇದ್ರೆ ಅವ್ನು ರೌಡಿ ಅಂತ ಯಾರು ಕರೀತಾ ಇರಲಿಲ್ಲ. ರೌಡಿಸಮ್ ವರ್ಕ್ಸ್ ಇನ್ ಇಸ್ ಬ್ರೈನ್ ನಾಟ್ ಇನ್ ಇಸ್ ಬಾಡಿ. ಅವ್ನು ಎಲ್ಲ ಬ್ರೈನಲ್ಲಿ ವರ್ಕ್ ಆಗ್ತಾ ಇತ್ತೆ ಹೊರತು ಅವ್ನು ಬಾಡಿನಲ್ಲಿ ವರ್ಕ್ ಆಗ್ತಾ ಇರಲಿಲ್ಲ. ಆ ಕಾರಣಕ್ಕೆ ಅವ್ನು ಎಕ್ಸಿಬಿಷನ್ ಇರಲಿಲ್ಲ. ಇವ್ನು ನೋಡಿದ ತಕ್ಷಣ ಹೌದಪ್ಪ ಅಂತ, ರೌಡಿ ಅಂದರೆ ಹಿಂಗಿರಬೇಕು, ಎರಡು ಕಿವಿ ಎರೆದೋಗಿರ್ಬೇಕು, ನಾಲ್ಕು ಕುರುಪಿರಬೇಕು, ಆಮೇಲೆ ಕಣ್ಣಿಗೆಲ್ಲ ಮೊಟ್ರ ಮೊಟ್ರ ಇರ್ಬೇಕು, ಈ ಥರ ಒಂದು ರೌಡಿ ಕ್ಯಾರೆಕ್ಟರ್ ಇಲ್ಲ, ಹಿಂಗಿರಬೇಕು, ಏನೋ ಒಂದು ವಿಕಾರವಾಗಿರಬೇಕು ಅನ್ನುವಂಥ ನಮ್ಮ ರೌಡಿ ಅಂತ ಕಣ ಒಂದು ಬಂದ್ಬಿಡ್ತದೆ, ಕಲ್ಪನೆ ಬಂದ್ಬಿಡ್ತದೆ. ಯಾಕಂದ್ರೆ ರೌಡಿ ಅಂತ ಕಣ ನಾವು ತಮಿಳ್ನಾಡೋದು ಜ್ಞಾಪಕ ಬರ್ತದೆ, ಅಲ್ಲಿ ಇಲ್ಲಿಗಿಂತ ಚೆನ್ನಾಗಿರೋ ಸಿಗ್ತಾರೆ ಕಣ, ಅಲ್ಲಿ ಡಿಸೈನ್ ಆಗಿರೋರು ಅನ್ನುವಂಥದ್ದು. ಅಂದರೆ ಜನ ನೋಡೋದೇ ಹಾಗೇ, ರೌಡಿ ಅಂತ ಅಂದರೆ ಭಾಳ ಅವ್ರಿಗೆ ಒಳ್ಳೆ ಡ್ರೆಸ್ ಮಾಡಬಾರ್ದು, ಆಮೇಲೆ ಗುಂಗು ಎಲ್ಲ ಕೂದಲು ಬಿಟ್ಕೊಂಡು ದೆವುತ್ತಾರೆ, ಗಡ್ಡ ಬಿಡಬಾರ್ದು, ಆಮೇಲೆ ಕುರುಪು ಪರ್ಗಬಾರ್ದು, ಕಿವಿ ಚುಚ್ಕೋಬಾರ್ದು, ಒಲೆ ಹಾಕೋಬಾರ್ದು, ಹಂಗಿದ್ರೆ ಅವನು ಅವನೇ ಮಹಾನ್ ಪಂಟ್ರ ಕೆಲಸ ಮಾಡ್ತಾ ಇದ್ರು. ಅವ್ನು ರೌಡಿನೇ ಅವನು ಇಲ್ಲ ಕಣೆ, ಅವನೇನು ಹಿಂಗಿದ್ದಾನೆ ಯಾರು ಯಾರು ರೆವಿನ್ಯೂ ರೋಡಲ್ಲಿ ಪುಸ್ಕಮ್ಮರು ನಿಂದಂಗೆ ಅವನ್ನೆಲ್ಲ ರೌಡಿ ಅಂದ್ಬಿಟ್ರೆ ರಂಗಯ್ಯ ಅಂದ್ಬಿಡ್ತಾರೆ ಜನ. ಹಂಗೆ ಎರಡೂ ಥರ ರೌಡಿಗಳು ಕ್ಯಾಮಫ್ಲೋಸ್ ರೌಡೀಸ್ ಅಂತ ಕರಿತೀವಿ ನಾವು. ಒಂದು ಎಲ್ಲ ಪಾತ್ರಗಳನ್ನ ಒಳಗಡೆ ತುಂಬಿಕೊಂಡು ದರ್ ಈಸ್ ನೋ ಎಕ್ಸಿಬಿಷನ್ ಆನ್ ದಿ ರೋಡ್, ಒಂದು ಚೂರು ಗೊತ್ತಾಗೋದಿಲ್ಲ ಅವ್ರು ಮಾಡುವಂಥ ಪಾತ್ರಗಳು. ಕುಮಾರ್ ಇಸ್ ಲೈಕ್ ದಟ್. ಹಾಂ, ಕುಮಾರ್ ಏನೂ ಗೊತ್ತಾಗಲ್ಲ. ಇನ್ನೊಂದು ರೌಡಿಗಳು ಏನು ಅಂದರೆ ಎಲ್ಲ ಆಚೆ ನೋಡೋಕಿರ್ತದೆ, ನನ್ನ ಮಕ್ಕಳುಗಳಿಗೆ ಪುಕ್ಕಲ್ ನನ್ನ ಮಕ್ಕಳುಗಳು ಗುಬ್ಬಚ್ಚಿ ಇದೆ ಅಂತ ಕರಿತೀವಿ ಭಯ ಅವ್ರಿಗೆ. ಅವರೇ ಎದುರ್ಕೋತಾರೆ ನೋಡಿದವ್ರು, ಇವ್ರು ಎದುರ್ಕೊಂಡ್ರೆ ಅವ್ರು ನೋಡ್ಬಿಟ್ಟು ಇವ್ರು ಎದುರ್ಕೋತಾರೆ. ಬಟ್ ಇವ್ರು ಎಕ್ಸಿಬಿಷನ್ ರೌಡಿಸಮ್, ಇವ್ರದ್ದು ಅವಾಜ್ ಹಾಕ್ಬಿಟ್ರೆ ಸಾಕು ಓಡೋಗ್ಬಿಡ್ತಾರೆ ಅಂತ ಅವ್ರನ್ನ ಇಟ್ಕೋತಾರೆ. ಅಂಥವ್ರಿಂದನೇ ಈ ಎಫೆಕ್ಟಿವ್ ಆಗಿ ರೌಡಿಸಮ್ ಆಗೋದು. ಅಂದರೆ ಜೊತೆನೆಲ್ಲ ಹಂಗೆ ಹೋಗ್ತಾ ಇರಬೇಕಾದಾಗ ನೋಡಿದಾಗಲೇ ಗೊತ್ತಾಗ್ತದೆ, ಫೇಸ್ ಇಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಕರೀತಾರೆ ಮನುಷ್ಯನಿಗೆ. ಮುಖ ನೋಡಿದ ತಕ್ಷಣವೇ ಅವ್ನು ಗುಣಗಳು ಹೇಳ್ಬೋದು ಅಂತ. ಸಾಮಾನ್ಯವಾಗಿ ಒಂದು 70-80% ಹೇಳ್ಬೋದು, ಅದರಲ್ಲೇನು ಯಾವುದೇ ಥರವಾದಂಥ ತರ್ಕ ಇಲ್ಲ. ಹಾಗೆ ಇವ್ರ ವಿರುದ್ಧ ನನ್ನ ಮಕ್ಕಳುಗಳು, ಇವರು ಕೆಲವು ಜನ ಹಂಗಿರ್ತಾರೆ, ಏನೂ ಇರಲ್ಲ ಪುಕ್ಕೊಂಡ್ರು ಸುಮ್ಮನೆ ಹೋದ್ರೆ ಸಾಕು ಓಡೋಗ್ಬಿಡ್ತಾರೆ. ಬಟ್ ಅಂಥ ಕ್ಯಾರೆಕ್ಟರ್ಗಳು ಜಾಸ್ತಿ ಇದ್ದಾರೆ ರೌಡಿಸಮ್ಗಳಲ್ಲಿ, ಬೆಂಗಳೂರು ರೌಡಿಸಮ್ಗಳಲ್ಲಿ. ಈಗಾಗಲೇ ಹಲವಾರು ಜನ ನಿಮಗೆಲ್ಲ ಹೇಳ್ಕೊಂಡು ಬಂದೆ ನಾನು. ಅವರೆಲ್ಲ ಸಾಮಾನ್ಯವಾಗಿ ಏನು ಅಂತಂದರೆ, ಇವರೆಲ್ಲ ಯಾರು ಎಜುಕೇಟೆಡ್ಗಳೇ ಅಲ್ಲ, ಎಲ್ಲ ಮ್ಯಾಕ್ಸಿಮಮ್ ಅಂದರೆ 7ನೇ ಕ್ಲಾಸ್ಗೆ ಹೋಗ್ಬಿಟ್ಟು ಸ್ಲೇಟ್ ಹಿಡಿದ್ಬಿಟ್ಟು ಅವ್ರೆ. ಅವರು ಸ್ಲೇಟ್ ಬಿಟ್ಟು ಪುಸ್ತಕಕ್ಕೆ ಹೋಗಲಿಲ್ಲ, ಅವರು ಸ್ಲೇಟೇ ಲಾಸ್ಟ್ ಇವ್ರದ್ದು, ಅಲ್ಲೇ ಎಂಡ್ ಆಗಿಬಿಟ್ಟಿದೆ ಅವ್ರದ್ದೆಲ್ಲ ಕಥೆಗಳೆಲ್ಲ ಕಂಪ್ಲೀಟು. ಹಾಗೆ ಆಗ್ತಾ ಇರುವಂಥ ಸಮಯದಲ್ಲಿ ಎಸ್ ಕೆ ಪಿಕ್ಚರ್ಸ್ ಅಂತ ಇಟ್ಕೊಂಡು ಗನ್ ಕಲ್ಚರ್ನ ಎಲ್ರಿಗೂ ತೋರಿಸ್ತಾ. ಓಕೆ ಓಕೆ. ಅವಾಗೇನಾಗ್ಬಿಡ್ತು, ಅಷ್ಟೊತ್ತಿಗಾಗಲೇ ಆ ಕಡೆ ಸೈಡ್ ಕ್ಯಾಪ್ಟನ್ ರಾಜ, ಆಮೇಲೆ ಗೆಡ್ಡನಾಗ ಆಗಲೇ ಇದನ್ನು ಇಟ್ಕೊಂಡು ಕೂತ್ಕೊಂಡಿದ್ದ ಅವನು. ಏನು ಈ ನಮ್ಮ ಕುದುರೆ ರೇಸ್ ಕೋರ್ಸಲ್ಲಿ ಆಗಲೇ
ಕುದುರೆ ಎಳಿಸೋದು, ಹಿಂದಕ್ಕೆ ನಿಲ್ಲಿಸೋದು, ಮುಂದಕ್ಕೆ ಕಳಿಸೋದು, ಹಿಂದೆ ಎಳೆದು ಬಿಡಿಸೋದು, ಮುಂದೆ ಎಳಿಸ್ಬಿಡೋದು, ಅದನ್ನು ಆವಾಗಲೇ ಅರ್ಲಿಯರ್ ಟೈಮಿಂದನೇ ಮಾಡ್ಕೊಂಡು ಬಂದಿದ್ದಾನೆ. ಆಗಲೇ ಇವನು ಶಿಷ್ಯಂದಿರು ಬೆಳೀತಾ ಇದರಲ್ಲಿ ಚೋಟ ಪಟ್ಟ ಮುಡ ಇವ್ರು ಅವಾಗೆಲ್ಲ ಇನ್ನೂ ಪಾಕ್ಪಂ ಪಪ್ಪಲ್ಲಿ ಇದ್ದರು. ಸುನೀಲ ಆನಾಲಿ ಒಂಟೆ ಈ ಕ್ಯಾಪ್ಟನ್ ರಾಜ ಗಾಯತ್ರಿ ನಗರ್ ಜಗ್ಗಿ ಇವರೆಲ್ಲ ಆಮೇಲೆ ಆ ಕಡೆ ಸೈಡು ಇವನು ಬೆಕ್ಕಿನ ಕಡೆ ರಾಜೇಂದ್ರ ಇವರೆಲ್ಲ ಸಣ್ಣಕ್ಕೆ ಬೆಳೀತಿದ್ರು. ಇನ್ನು ಅವ್ರ ಕೈಯಿಂದ ಐಸ್ಕಂಡಿ ಹೋಗಿರ್ಲೇ ಇಲ್ಲ. ಅವಾಗಲೇ ಇವನು ನೋಡ್ತಾ ಇದ್ರು ಎಲ್ಲ. ಯಾರನ್ನ ಸರ್? ಗೆಡ್ಡನಾಗ. ಗೆಡ್ಡನಾಗ ಅವಾಗಲೇ ಕುದುರೆ ಎಳಿಸ್ಬಿಟ್ಟು ಯಾವ ಕುದುರೆ ಹೋಗ್ಬೇಕು, ಯಾವ ಕುದುರೆ ಹಿಂದೆ ಉಳ್ಕೋಬೇಕು, ಆಗಲೇ ರೇಸ್ ಕೋರ್ಸ್ ಒಳಗಡೆ ದುಡ್ಡು ಹೊಡೆದ್ಬಿಡುವ. ಮ್ಯಾಚ್ ಫಿಕ್ಸಿಂಗ್ ಅಲ್ಲಿ ಮ್ಯಾಚ್ ಫಿಕ್ಸಿಂಗು. ಓಕೆ ಓಕೆ. ಡೈರೆಕ್ಟ್ ಆಗಿ ಎದುರಿಸ್ಬಿಡುದು ಕುದುರೆ ಓಡಿಸ್ತಾನಲ್ಲ ಇವನ್ಗೆ. ಏನ ಕರೀತಾರ ಅವನ್ಗೆ ಕುದುರೆ ಜಾಕಿ, ಜಾಕಿಗೆ. ಅದೇನಾರಾಗ್ಲಿ ನಿನ್ ಕುದುರೆ ಇವತ್ತು ಬೆಳಿಬೇಕು ಕಣೋ, ಎಲ್ಲ ನೀನ್ ದುಡ್ಡು ಕಟ್ಕೊಂಡವ್ರೆ ಪಾಪ ಯಾವ್ದಕ್ಕೂ ಪುಳಕ್ ಕಟ್ಕೊಂಡು ಕಟ್ಸ್ಬಿಡ್ತಾನೆ ದುಡ್ಡನ್ನೆಲ್ಲ. ನೀವೇ ಒಳ್ಳೆ ಕುದುರೆ ಓಡ್ತಾವ ಇವತ್ತು ಅಂದ್ರೆ ಎಲ್ಲ ಹಿಂದೆ ಔಟ್ ಆಯ್ತವೆ ಲಾಸ್ಟ್ ಮೂಮೆಂಟ್ ಒಳಗಡೆ, ಲಾಸ್ಟ್ ಸೆಕೆಂಡು ಟಕ್ಕದ ಔಟ್ ಆಗ್ತದೆ ಯಾವ್ದೋ ಪುಳುಕ್ ಕುದುರೆ ಮಗ ಕಟ್ಕೊಂಡಿದ್ದು ಹೊಡ್ಕೊಂಡು ಬಂದ್ಬಿಟ್ಟು. ಇದೆಲ್ಲ ಆಗಿಂದನೇ ನಡ್ಕೊಂಡು ಬಂದಿದೆ. ಇವನು ಗೆಡ್ಡ ಅಂತ ಯಾಕಂತಾರೆ ಸರ್? ಗೆಡ್ಡನಾಗ ಅಂತ ಯಾಕೆ ಕರೀತಾರೆ ಅಂತ ಗೊತ್ತಾ? ಮತ್ತೆ ವಿಕಾರವಾಗಿ ಅವನೇ ಯಾವಾಗೂ ಗೆಡ್ಡ ಬಿಟ್ಟಿರ್ತಾನೆ, ಗಡ್ಡ ಬಿಟ್ಟು ಅದಕ್ಕೆ ಗಡ್ಡ ಬಿಟ್ಟಿರ್ತಾನಲ್ಲ ಅದಕ್ಕೆ ಗೆಡ್ಡ ಮಾಡ್ಬಿಟ್ಟವ್ರು ಅವನು. ನಾವು ಗಡ್ಡ ಇಲ್ಲ ನೋಡ್ಲೇ ಇಲ್ಲ ಅವನನ್ನ, ಆ ಕಾರಣಕ್ಕೆ ಅವನಿಗೆ ಕರಿಬೋದು ಅಂತ ನಾವು ಅನ್ಕೊಂಡಿದೀವಿ ಅವನಿಗೆ. ಹಾಗೆ ಆ ಕಡೆ ಅಲ್ಲಿ ಅವನು ಬೆಳೀತಾ ಇರ್ತಾನೆ. ಇದನ್ನೆಲ್ಲ ನೋಡ್ತಾ ಇದ್ದಂಥ ಕೊತ್ವಾಲ ಅಂತೂ ಜಯರಾಜ್ ಒಳಗಡೆ ಹೋದ ತಕ್ಷಣವೇ ಮೇಲ್ಕೆದ್ದು ಬಿಡ್ತಾನೆ. ಆಗ ಅಷ್ಟೊತ್ತಾಗಲೇ ಇವನಿಗೆ ಜಯರಾಜ್ ಜೊತೆ ಬಹಳ ಹತ್ತಿರದಲ್ಲಿ ಸಂಬಂಧ ಆಯ್ತು, ಎಲ್ಲ ಆಯ್ತು, ಎಲ್ಲ ಮಾಡ್ಕೊಂಡಿದ್ದ ಅವನು ಆಗಲೇ ವ್ಯವಹಾರಿಕವಾಗಿ. ಯಾರು? ಜಯರಾಜು ಅಯಲ್ ಕುಮಾರ್ ಜೊತೆ ಎಲ್ಲ ಒಂದು ಸ್ವಲ್ಪ ದುಡ್ಡುಗಳು ಅವನಿಗೂ ಬರ್ತಾ ಇರುವಂಥದ್ದು ಇವನಿಗೂ ಬರ್ತಾ ಇತ್ತು. ಪಟಲ್ ನಮಗೆಲ್ಲ ಹಂಚ್ತಾ ಇತ್ತು, ನಡೀತಾ ಇತ್ತು ಎಲ್ಲ ಸಿಸ್ಟಮೆಟಿಕ್. ಯಾವಾಗ ಅವ್ನಿಗೆ ಹೋದ ತಕ್ಷಣವೇ ಕೊತ್ವಾಲ ಹಾಕೋಬಿಟ್ಟ. ಕೊತ್ವಾಲ ಏನು ಮಾಡ್ದ? ಇನ್ನು ಹೆಂಗಿದ್ರು, ಇನ್ನು ಹೆಂಗಾಯ್ತು ಅಂತ ಹೇಳ್ಬಿಟ್ಟು ಅವನಿಗೂ ಇನ್ಯಾರೂ ಇಲ್ವಲ್ಲ, ಸರಿ ಕೊತ್ವಾಲನ ಕಡೆಗೆ ಇನ್ನೇನು ಮಾಡೋದಲ್ಲ ಅಂತೇಳಿ ಕೊತ್ವಾಲನ್ನು ಸೇರ್ಕೊಂಡ ಕೊತ್ವಾಲ. ಅವನಿಗೆ ಗೊತ್ತಾಯಿತು, ಓ ಇದು ಭಾಳ ದೊಡ್ಡ ಸಾಮ್ರಾಜ್ಯ ಇದೆ, ಇದು ಆಯಿಲ್ ದಂಧ ಇದು, ಓ ಇದ್ರಲ್ಲಿ ಭಾಳ ದುಡ್ಡು ಬರ್ತದೆ, ಇವನು ಏನಾದರೂ ಮಾಡಿ ನಾನು ಪ್ರೊಟೆಕ್ಟ್ ಮಾಡ್ಕೋಬೇಕು, ಇವನು ಮಾಡಿಕೊಂಡ್ರೆ ನಾವೇನು ಬೇರೆ ದಂಧಾನೇ ಮಾಡುವಂಗಿಲ್ಲ, ಎಲ್ಲ ಇದರಲ್ಲಿ ನಮ್ಗೆ ದುಡ್ಡು ಬಂದ್ಬಿಡುತ್ತದೆ, ಹುಡುಗರು ಸಾಕೋಕ್ಕೂ ಸರಿ ಹೋಗ್ತದೆ ಅಂದ್ಬಿಟ್ಟು. ಅದೇ ಸಮಯದಲ್ಲಿ ಏನಾಗೋಯ್ತು, ಇದೆಲ್ಲ ನಡಿಬೇಕಾದಾಗ ಕೊತ್ವಾಲ ಹಂಗೆ ಸುಮ್ಮನೆ ಕೂತ್ಕೊಳ್ಳಿಲ್ಲ ಅವನು. ಎಲ್ಲೆಲ್ಲಿಗೆ ಬೆಂಗಳೂರು ನಗರದಲ್ಲಿ ಕಬಡ್ಡಿ ಕ್ಲಬ್ಗಳು ನಡೀತಾ ಇತ್ತು, ಕಬಡ್ಡಿಗಳು ತುಂಬ ಕ್ಲಬ್ಗಳು ನಡೀತಾ ಇದ್ದವು ಬೆಂಗಳೂರಿನ ಒಂದು 10-20 ಕ್ಲಬ್ಗಳು ತುಂಬ ಗಟ್ಟಿ ಕ್ಲಬ್ಗಳು. ಆವಾಗ ಕ್ಲಬ್ಗಳಲ್ಲಿ ಮಾಡ್ತಿದ್ದವರು ಕಬಡ್ಡಿ ಆಟ ಆಡ್ತಿದ್ದವರೇನೆ ಹಸು ಮೈಸೂರು ಆಲ್ಕರಿಯರು, ತುಂಬ ಅವರೇನೆ ಗಟ್ಟಿಗರು. ಯಾಕೆಂದರೆ ಭಾಳ ಅರ್ಲಿಯಿಂದ ಸಾಯಂಕಾಲದವರೆಗೂ ಗಟ್ಟಿ ಕೆಲಸ ಮಾಡಬೇಕು ನೋಡಿ, ಹಾಲು ಕರಿಬೇಕು ಮತ್ತು ಅದಕ್ಕೆ ಊಟ ಹಾಕಬೇಕು. ಆಮೇಲೆ ಸಾಮಾನ್ಯವಾಗಿ ಅವರು 7ನೇ ಕ್ಲಾಸ್ ಪಾರ್ಟಿಗಳೇ ಬೇರೆ, ಅವ್ರಿಗೆ ಇದು ಬಿಟ್ಟು ಭಾಳ ಮಜಬೂತಾಗಿರೋರು, ಶಕ್ತಿವಂತರು. ಇದನ್ನ ಎಲ್ಲ ಏನು ಮಾಡೋರು, ಅವರೇ ಸಾಮಾನ್ಯವಾಗಿ ಕಬಡ್ಡಿ ಆಟ ಆಡ್ತಾ ಇದ್ದದ್ದು ಕ್ಲಬ್ಗಳಲ್ಲಿ ಇರ್ತಿದ್ದು. ಅವನ್ನ ಭಾಳ ಈಸಿಯಾಗಿ ತಲೆ ತಿರುಗಿಸ್ಬಿಡುವುದಾಗಿತ್ತು. ಅವರೇ ಸಾಮಾನ್ಯವಾಗಿ ಅಂದ್ರೆ ಅದರಲ್ಲೇ ಸ್ವಲ್ಪ ಯಾರನ್ನ ಬೇಕೋ ಅವನ್ನ ಸೆಲೆಕ್ಟ್ ಮಾಡ್ಕೊಂಡು ಬೇಕೋ ಅಂಡರ್ವರ್ಲ್ಡ್ ಗೆ. ಹೌದು ಹೌದು, ಯಾರಿಗೆ ಹವ ನಡೀತಾ ಇದೆ ಒಂದು ಏರಿಯಾದಲ್ಲಿ ಅವ್ನು ಗೊತ್ತಾಗ್ಬಿಡೋದು ಕಬಡ್ಡಿನಲ್ಲಿ ಯಾರ್ದು ಹವ ಇದೆ ಅಂದ್ಬಿಟ್ಟು ಅಂತ. ಅವನ್ನೆಲ್ಲ ಬಂದು ರೌಂಡ್ ಹಾಕೊಂಡು ಯಾರೋ ಕ್ಲಬ್ಗಳಲ್ಲೆಲ್ಲ ಪಿಕಪ್ ಮಾಡ್ಬಿಟ್ಟ ಕೊತ್ವಾಲ. ಕೊತ್ವಾಲ ಎಲ್ಲ ಏರಿಯಾಗಳಲ್ಲೂ ಇವರು ಕಬಡ್ಡಿ ಮತ್ತು ಈ ಸಂಬಂಧಪಟ್ಟಂಥ ಈ ಥರದವರೆಲ್ಲ ಕೊತ್ವಾಲನ ಕಡೆಯವರು ಜಾಸ್ತಿ ಆಗ್ಬಿಟ್ರು. ಎಲ್ಲ ಕಡೆಯೂ ಇಟ್ಬಿಟ್ಟಿದ್ದ ಅವನು ಫುಲ್ಲು ಪೂರ್ತಿ. ಯಾರಾದರೂ ಅಷ್ಟೊತ್ತಿಗಾಗಲೇ ದುಡ್ಡು ಬರೋದು, ಆಮೇಲೆ ಒಂದು ಪಟಾಲಮ್ಮು ಬುಲೆಟ್ಗಳು ಈ ಎಲ್ಲ ಓಡಾಡಿಕೊಂಡು ಮತ್ತು ಅಲ್ಲಲ್ಲೇ ಮ್ಯಾನೇಜ್ ಹೆಂಗೆ ಮಾಡಬೇಕು, ಆಮೇಲೆ ಇವನು ವಿರುದ್ಧವಾಗಿ ಯಾಕೆ ಬರದೇ ಇರೋ ಥರ ಹೆಂಗೆ ಮಾಡ್ಕೋಬೇಕು ಕಟ್ಟಬೇಕು ಅನ್ನುವಂಥದ್ದು ಏನೇ ಯಾಕೆ ಜಯರಾಜ್ ಒಳಗಡೆ ಹೋಗ್ಬಿಟ್ಟವ್ರನ್ನಲ್ಲ ಅಷ್ಟೊತ್ತಿಗೆ ಇವನು ಏನಾದರೂ ಮಾಡಿ ನಾನು ಬಲವಾದಂಥ ರೌಡಿಸಮ್ ಕಟ್ಟಬೇಕು ಅಂತ ಇವನು ತಲೆಗೆ ಬಂದು ಕುಂತ್ಬಿಟ್ಟಿತ್ತು. ಓಕೆ ಓಕೆ. ಆ ಕಾರಣಕ್ಕೆ ಇವನು ಸುಮಾರು ಇವನ್ನೆಲ್ಲ ಸಣ್ಣ ಪುಟ್ಟ ಹುಡುಗರನ್ನೆಲ್ಲರನ್ನು ಒಂದು ಕಡೆ ಉಳಿದಿದ್ದ ಈ ಕಬಡ್ಡಿಲಿ ಏನಿರ್ತಾರಲ್ಲ ಅಲ್ಲಿ ನಮ್ಮ ನೆಟ್ಕಲಾಪಸ್ಕರ ಒಬ್ಬ ಜಾಣ ಅಂತ ಇದ್ದ, ಇನ್ನೊಬ್ಬ ಗೇರ್ಸಿನಾ ಅಂತಿದ್ದ, ಇವರು ಈ ಭಾಗದಲ್ಲಿ ಬಹಳ ಪವರ್ಫುಲ್ ಇದ್ರು. ಬಹಳ ಬಹಳ ಅತ್ಯಂತ ಗಟ್ಟಿತನ ಇತ್ತು. ಮತ್ತೆ ಅವ್ರ ಕೆಳಗಡೆ ಕೆಲಸ ಮಾಡ್ತಕ್ಕಂಥವ್ರು 50-100 ಹುಡುಗರುಗಳಿದ್ರು, ಕ್ಲಬ್ ಹುಡುಗರುಗಳು. ಗೇರ್ಸಿನಾ ಮತ್ತೆ ಇನ್ನೊಬ್ಬ ಜಾಣ ಅನ್ಬಿಟ್ಟು ಒಂದು ನೆಟ್ಕಲ್ಪ ಸರ್ಕಲ್ ಕ್ವಾಡ್ರಂಗಲ್ ಬರುತ್ತೆ ನೋಡಿ, ಅಲ್ಲಿ ಜಾಗ ದೊಡ್ಡ ಸರ್ಕಲ್, ಅದೇನೆ ಮೇನ್ ಹೆಡ್ ಕ್ವಾರ್ಟರ್ ಕಬಡ್ಡಿ ಆಡೋದಕ್ಕೂ. ನೆಟ್ಕಲ್ಪ ಸರ್ಕಲ್ ಅಂದ್ರೆ ಮಾರ್ಕೆಟ್ ಅಲ್ಲಿ ಇದೆ, ನೆಟ್ಕಲ್ಪ ಸರ್ಕಲ್ ಅಂದ್ರೆ ಇಲ್ಲಿ ಬರುತ್ತೆ ನೋಡಿ ನಮ್ಮ ನೆಟ್ಕಲಪ್ಪನ ಮನೆ ಬರುತ್ತಲ್ಲ ಎನ್ ಆರ್ ಕಾಲೋನಿಗೆ ಹೋಗ್ಬೇಕಾದ ಒಂದು ಸರ್ಕಲ್ ಸಿಗುತ್ತೆ. ರೈಟ್ ಸೈಡ್ ಗೆ ಕೃಷ್ಣ ಪಾರ್ಕು, ಆ ಜೆನ್ಸನ್ ಸರ್ಕಲ್ ಒಳಗಡೆ ಕಬಡ್ಡಿ ಆಡುವಂಥದ್ದು. ಆ ಭಾಗದಲ್ಲಿ ಅತ್ಯಂತ ಜಾಸ್ತಿ ಹಸುಗಳು ಸಾಕ್ತಾ ಇದ್ರು ಅವಾಗ ಆ ಭಾಗದಲ್ಲಿ. ಯಾಕೆಂದ್ರೆ ನಂದು ಇದಕ್ಕೆ ಬಸವನಗುಡಿಗೆ ಸಪ್ಲೈ ಹಾಲು ಬೇಕಾಗಿರ್ತಿತ್ತಲ್ಲ ಕಾಲೋನಿಗಳಿಗೆ. ಅದರಿಂದ ಅತ್ಯಂತ ಜಾಸ್ತಿ ತ್ಯಾಗರಾಜನಗರ ಮತ್ತು ಈ ಭಾಗ ನಿಟ್ಕಲಪ್ಪ ಭಾಗದಲ್ಲಿ ಇರ್ತಕ್ಕಂಥವರೆಲ್ಲ ಜಾಸ್ತಿ ಹಸುಗಳು ಸಾಕ್ತಾಯಿದ್ರು. ಆ ಕಾರಣಕ್ಕೆ ಅಲ್ಲಿ ಹಲವಾರು ಕಬಡ್ಡಿ ಕ್ಲಬ್ ಇತ್ತು. ಇನ್ನು ಇದರೊಳಗಡೆ ಎನ್ ಆರ್ ಕಾಲೋನಿಲಿತ್ತು, ತ್ಯಾಗರಾಜನಗರ ಗಣೇಶ್ ಗುಡಿಲಿತ್ತು, ಆಮೇಲೆ ಶಾಸ್ತ್ರಿನಗರ ಇತ್ತು,
ಎಲ್ಲ ಈ ಈ ಭಾಗದಲ್ಲಿ ತುಂಬ, ಆಮೇಲೆ ಕದ್ರನಹಳ್ಳಿ ಒಳಗಡೆ ಇತ್ತು, ಕತ್ರಿಗುಪ್ಪಿನಲ್ಲಿತ್ತು, ಆಮೇಲೆ ಅಲ್ಲಿ ಒಂದು ಇದು ಒಂದು ಚೀಲ್ದ ಅಂಗಡಿ ಇದೆ, ಈಗಲೂ ಕರೀತಾರೆ ಅದಕ್ಕೆ, ಗೋಣಿ ಚೀಲ ತಗೊಂಡೋಗ್ಬಿಟ್ಟು ಹರಿದೋಗ್ಬಿಟ್ಟಿರ್ತದಲ್ಲ ಅಂತ ಚೀಲ್ದ ಅಂಗಡಿ ಅಂತ ಈಗಲೂ ಕಾಂಪ್ಲೆಕ್ಸ್ಗೆ ಒಂದು ಚೀಲ್ದ ಅಂಗಡಿ ಕಾಂಪ್ಲೆಕ್ಸ್ ಅಂತ ಈಗಲೂ ಇದೆ ಕತ್ರಿಗುಪ್ಪೆ ಮೇನ್ ರೋಡ್ ಒಳಗಡೆ. ಅಲ್ಲಿ ಏನು ಮಾಡ್ತಾರೆ ಸರ್? ಅಂದ್ರೆ ಹೆಡ್ ಕ್ವಾರ್ಟರ್ ಅವ್ರಿಗೆ ಅಡ್ಡ ಅಂತ ಕರೀತಾರಲ್ಲ, ಈ ಹಳೆ ಚೀಲ್ಗಳೆಲ್ಲ ತೊಂದರೆ ಹರಿದೋಗಿರ್ತಾವಲ್ಲ ಅದ್ ಒಲಿದು. ಓ ಅದಕ್ಕೆ ಅದೇ ಚೀ ಎಲ್ಲಿಗೆ ಯಾರ ಕಡೆ ಚೀಲ್ದ ಅಂಗಡಿ ಹತ್ರ ಬಂದ್ಬಿಡ, ಹಂಗೆ ಒಂದ್ ಅಡ್ಡ ಕಟ್ಟೆ ಹತ್ರ ಬಂದ್ಬಿಡ, ಯಾರು ಅಷ್ಟೇ ಅವ್ರು ಯಾರು ಯಾರು ಒಬ್ರಿಗೆ ಮಾತುಕತೆ ಏನಾರು ಮಾಡಿದಾಗ ಲ್ಯಾಂಡ್ ಫೋನ್ಗಳೆಲ್ಲ ಅಕಸ್ಮಾತ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಈ ತರ ಅವ್ರು ಹೇಳುವಂತದ್ದು ಅವರೆಲ್ಲ ಎಲ್ಲೂ ಯಾವ ಜಾಗ ಏನು ಅಂತ ಹೇಳಿದ್ರೆ ಅವ್ನು ಎಲ್ಲಿ ಸಿಗ್ತಾನೆ ಅಂದ್ರೆ ಅಲ್ಲಿ ಅಲ್ಲಿ ಸಿಗ್ತಾನಂತ ಒಂದು ಮುಂಚೆನೆ ಫೋನ್ ಇಲ್ಲ ಏನು ಅಲ್ಲಿರೂನು ಎಳೀರು ಎಳೀರು ಮಾಡು ಯಾರು ಬಂದಿದ್ದ ಇಂಥವ್ನು ಬಂದಿದ್ದ ನಾಳೆ ಎಷ್ಟು ಗಂಟೆಗೆ ಬರ್ತಾನೆ ಅಂತ ಎಷ್ಟು ಗಂಟೆಗೆ ಬರ್ತಾನೆ ಅಂತ ಈಸ್ ದ ಇನ್ಫಾರ್ಮೆಂಟ್. ಗೋಣಿಚೀಲ್ದವನು ಅವ್ರಲ್ಲಿರ್ತಾನೆ ಅವನು ಇವರೆಲ್ಲ ಬಂದಿದ್ರು ನಾಳೆ ಏನು ಹೇಳ್ಬಿಟ್ಟೋದ ಹಿಂಗೆ ಹೇಳ್ದ ಇಷ್ಟೇ ಮೆಸೇಜ್ಗಳು ಅವ್ರದ್ದು. ಅದರಿಂದ ಅದ್ರ ಪ್ರಕಾರ ಎಸ್ ಅವ್ನು ಅಲ್ಲಿಗೆ ಬರುವ ನಾಳೆ ಅವ್ನು ಇಷ್ಟು ಗಂಟೆಗೆ ಬರ್ತಾನೆ ಹೀಗೆ ನಾಳೆ ಬರ್ತೀನಿ ಹನ್ನೊಂದು ಗಂಟೆಗೆ ಬರು ಕೇಳು ಇವನೇ ಎಲ್ಲ ಮೆಸೇಜ್ಗಳು ಕೊಟ್ಕೊಂಡು ಯಾಕೆಂದ್ರೆ ಹುಡ್ಕಾಡೋಕೆ ಆಗೋದಿಲ್ವಲ್ಲ ಹಾಗೆಲ್ಲ ಈ ಥರದ್ದೆಲ್ಲ ಅವಾಗೆಲ್ಲ ಭಾಳ ಸೆಂಟ್ರಲ್ ಜಾಯಿಂಟ್ಗಳು ಅವಕ್ಕೆ ಅಡ್ಡ ಅಂತ ಕರೀತಾ ಇದ್ದದ್ದು ಆ ಕಾಲದಲ್ಲಿ. ಅವು ಈಗ ಅಡ್ಡಗಳೆಲ್ಲ ಖಾಲಿ ಆಗ್ಬಿಟ್ಟು ಯಾಕಂದ್ರೆ ಮೊಬೈಲ್ಗಳು ಬಂದ್ಬಿಟ್ಟು ಆದ್ಮೇಲೆ ಅಡ್ಡಗಳೆಲ್ಲ ನಿರ್ಮೂಲ ಆಗ್ಬಿಟ್ಟು ಇವಾಗ ಎಲ್ಲೆಲ್ಲೋ ಬೇಕಾದ ಕಡೆ ಕೂತ್ಕೋತಾರೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದ್ಬಿಡ್ತಾರೆ, ಮೀಟ್ ಮಾಡೋ ಅವಶ್ಯಕತೆ ಮೊದಲು ಅಡ್ಡಗಳನ್ನ ಅಡ್ಡಗಳನ್ನ ಬಲಿ ಹಾಕೋದೇ ಒಂದು ದೊಡ್ಡ ಇದಾಗ್ತಾ ಇತ್ತು ಪತ್ತೆ ಮಾಡಿ ಪತ್ತೆ ಮಾಡಿ. ಆ ಕಾಲದಲ್ಲಿ ನಾವು ಪೊಲೀಸಿಗೆ ಸೇರಿದಾಗ ನಾವೇನು ಮೊಬೈಲ್ ಇರಲಿಲ್ಲ ನೋಡಿ, ಅವಾಗ ನಾವು ಅಡ್ಡಗಳಿಗೆ ನುಗ್ಗೊಡಿತಾ ಇದ್ದದ್ದು. ಅವನನ್ನ ಖಾಲಿ ಮಾಡಿ ಅವನ್ನ ಅಲ್ಲಿ ಇಲ್ದಂಗೆ ಮಾಡಿಬಿಟ್ರೆ ಅವ್ರ ಜಾಯಿಂಟ್ ಕಟ್ ಆಗುತ್ತಾಗ ಅವ್ರಿಗೆ ಕಮ್ಯುನಿಕೇಶನ್ ಜಾಯಿಂಟ್ ಕಟ್ ಆದ್ರೆ ಕ್ರೈಮ್ಸ್ ಕಮ್ಮಿ ಆಗ್ಬಿಡುತ್ತೆ, ಕಾನ್ಸ್ಪಿರಸೀಸ್ ಕಮ್ಮಿ ಆಗ್ಬಿಡುತ್ತೆ. ಅದಕ್ಕೋಸ್ಕರನೇ ಅಡ್ಡ ಬರ್ನ್ ಮಾಡಿ ಅಡ್ಡ ಬರ್ನ್ ಮಾಡಿ ಅಂತ ನಮ್ಗೆ ಹೇಳ್ತಾ ಇದ್ರು. ಕಾಲಾಂತ್ಯದಲ್ಲಿ ಮೊಬೈಲ್ಗಳು ಬಂದಾದ್ಮೇಲೆ ಏನು ಮಾಡ್ಬಿಟ್ರು ಅದನ್ನ ಅಡ್ಡಗಳನ್ನ ಅವ್ರವ್ರಿಗೆ ಹೆಂಗೆ ಬೇಕೋ ಆ ಥರ ಸೃಷ್ಟಿ ಮಾಡ್ಕೊಬಿಟ್ರು. ಅವಾಗ ವಾಟ್ಸಪ್ ಅಡ್ಡ ಅದು ಲೇಟರ್ ಕೋರ್ಸ್ಗೆ ವಾಟ್ಸಪ್ಗಳು ಮತ್ತು ಫೇಸ್ಬುಕ್ಕು ಮೇಲೆ ಮೊಬೈಲ್ಗಳಲ್ಲಿ ಮಾತಾಡ್ಕೊಬಿಡೋದು, ನಾವು ಇಂಟರ್ಸೆಪ್ಟ್ ಮಾಡಿದಾಗ ನಮ್ಗೆ ಗೊತ್ತಾಗ್ಬಿಡ್ತಿತ್ತು ಅದೆಲ್ಲ. ಯಾಕಂದರೆ ಆ 96-97 ಇಂಟರ್ಸೆಪ್ಷನ್ ಮಾಡೋಕ್ಕೆ ಶುರುವಾದ ತಕ್ಷಣವೇ ನಮಗೆ ಅವ್ರ ಅಡ್ಡಗಳು ಹೆಂಗೆ ತಯಾರು ಮಾಡ್ಕೋತಾ ಇದ್ದಾರೆ, ಹೆಂಗೆ ಕನ್ವರ್ಜೇಷನ್ ಈ ಥರ ಎಲ್ಲ ಹೆಂಗೆ ಕಾಂಟ್ಯಾಕ್ಟ್ ಮಾಡ್ಕೋತಾ ಇದ್ದಾರೆ ಏನು ಅಂತ ಅದು ಓವರ್ ಇಯರ್ ಮಾಡಿ ಕೇಳ್ಕೊಬಿಡ್ತೀನಿ. ಕರೆಕ್ಟ್ ಸರ್. ಸರ್, ಈಗ ನೀವು ಹೇಳ್ತಾ ಇದ್ದ ಹೆಂಗೆ ಇದೆ ಅಂದರೆ ಜೈರಾಜ್ ಜೈಲಿಗೆ ಹೋದ ಮತ್ತು ಇವನು ಜೈರಾಜ್ ಹೋದ್ಮೇಲೆ ಇವನು ಕುಮಾರ್ ಸ್ಟ್ರಾಂಗ್ ಆದ, ಬಟ್ ಕೋತ್ವಾಲ್ ಏನು ಮಾಡಿದೆ ಈಗ ಜೈರಾಜ್ ಹೆಂಗೂ ಇಲ್ಲ ಅಂಥೇಳಿ ತನ್ನ ಒಂದು ಪಡೆನ ಬಲಿಷ್ಠ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಆ ಟೈಮಲ್ಲಿ ಇವನು ಕುಮಾರ್ ಸಿಕ್ತ, ಆಯಿಲ್ ಕುಮಾರು. ಆಯಿಲ್ ಕುಮಾರ್ ದಂಧೆ ನೋಡಿದ್ಮೇಲೆ ಅವನಿಗನ್ನಿಸ್ತು ಇಲ್ಲ ಇದು ಒಳ್ಳೆ ಒಂದು ಪ್ರಾಫಿಟೇಬಲ್ ಬಿಸ್ನೆಸ್ ಇದೆ, ಇದನ್ನು ಬಿಡಬಾರ್ದು ಅಂಥೇಳಿ ಆಮೇಲೆ ಬೇರೆ ಬೇರೆ ಕಬಡ್ಡಿ ಕ್ಲಬ್ಗಳಿಗೆ ಹೋಗಿ ತನಗೇನು ಅಂದರೆ ರಿಕ್ರೂಟ್ಮೆಂಟ್ ಒಂಥರ. ಹೌದು, ಒಂಥರ ಅವನು ಕೂತ್ ಗೊತ್ತಲ್ಲ ಅವನ ಸ್ಟೈಲು, ಕೀ ಹೊಡಿ ಕೀ. ಹೌದಾ? ಒಂದು ರಿಂಗ್, ಒಂದು ರಿಂಗ್ ಕೊಡುವುದೇ ಒಂದು ಸ್ಟೈಲ್ ಒಂದದು. ಅಂದರೆ ರಿಂಗ್ ಅಂದರೆ ಚೈನು, ದೇಹ, ಅವನ ಸ್ಟೈಲು, ಕೀ ಇಟ್ಕೊಬಿಟ್ಟು ಚೈನ್ ಇಟ್ಕೊಳ್ಳೋದು ಅಂದ್ರೆ ಹಿಂಗ್ ಮಾಡ್ತಾ. ಓಕೆ, ದಟ್ ಈಸ್ ಹಿಸ್ ಇದು ಅದಕ್ಕೆ ಅವನ ಕ್ಯಾರೆಕ್ಟರ್. ಹೌದೌದು, ಎಲ್ಲರೂ ಹೇಳ್ತಾರೆ ನಾಟ್ ಓನ್ಲಿ ಒನ್ ಪರ್ಸನ್, ಅವ್ನು ಯಾರ್ಯಾರು ಅವ್ನ ಅಡ್ಡದಲ್ಲಿ ಬೆಳೆದಿದ್ರು ಅವ್ರಿಗೆಲ್ಲ ಗೊತ್ತಿರ್ತಕ್ಕಂಥವ್ರೆಲ್ಲ ಈವನ್ ಜನರಲ್ ಹಾಸ್ಟೆಲ್ ಕೂತ್ಕೊಂಡ್ರು ಅವ್ನು ಯಾವಾಗಲೂ ಚೈನ್ ಇಟ್ಕೊಂಡೆ ಅವನು. ಅದೊಂಥರ ಏನೋ ಮಣಿ ಎಣಿಸ್ತಾನಲ್ಲ ಒಬ್ಬೊಬ್ರು, ಹಂಗೆ ಅವ್ನು ಚೈನು ಅಲ್ಲಾಡಿಸೋದು ಈ ಥರದ್ದು ಅವನಿಗೆ ಅವ್ನ ಆಬಿಟ್ಟದು. ಸರ್, ಒಂದು ಈ ಎಪಿಸೋಡ್ ಮುಗಿಸೋಕ್ಕಿನ ಮುಂಚೆ ಒಂದು ಪ್ರಶ್ನೆ ಕೇಳಬೇಕು ಸರ್. ಈಗ ಆಯಿಲ್ ದಂಧ ಅಂತ ನಾವು ಕೇಳಿದ್ದೀವಿ ಮುಂಚೆ ಕೂಡ ಒಂದ್ಸಲ ಮಾತಾಡಿದ್ದೀರಿ, ಬಟ್ ಸ್ಟಿಲ್ ನನಗೆ ಇನ್ನೊಂದ್ಸಲ ಈ ಆಯಿಲಲ್ಲಿ ದಂಧೆ ಮಾಡಿ ಅದ್ರ ದುಡ್ಡು ಗಳಿಸ್ಕೊಳ್ಳೋದು ಹೆಂಗೆ ಸರ್, ಹೆಂಗೆ ಇರ್ತದೆ ಮೋಡಸ? ಯಾವಾಗಲೂ ಅಷ್ಟೇ, ಆಯಿಲ್ ಅಂತಂದರೆ ನಾವು ಪೆಟ್ರೋಲು ಡೀಸೆಲ್ ಅಂತ ನಿಮ್ಮ ತಲೆಯಲ್ಲಿ ಇಮಿಡಿಯೇಟಾಗಿ ಬಂದ್ಬಿಡ್ತು. ಹೌದು, ಪೆಟ್ರೋಲು ಡೀಸೆಲ್ಲು ಅಲ್ಲ, ಅದು ಬರ್ತಾ ಇದ್ದದ್ದು ಫರ್ನೇಸ್ ಆಯಿಲು. ಎದುರಿಸಲಾಗಿ ಯೂಸ್ ಮಾಡೋದು ಸರ್? ಅದು ಮೊದಲು ಏನಾಗ್ತಾ ಇತ್ತು ಅಂತಂದರೆ ಇಂಡಕ್ಷನ್ನೇ ಇತ್ತು, ಎಲ್ಲ ಫ್ಯಾಕ್ಟ್ರಿಗಳಿವೆ. ನಿಮಗೆ ಫರ್ನೇಸ್ ಆಯಿಲ್ ಇದ್ರೇ ಇಂಡಕ್ಷನ್ ಆಗಿ ಎಲ್ಲ ಆಯಿಲ್ಗಳಿಗೆ ಬರ್ನಿಂಗು ಹೀಟ್ ಮಾಡೋಕ್ಕೆ ಎಲ್ಲ ಬೇಕಾ. ಎಲೆಕ್ಟ್ರಿಸಿಟಿ ಅವಾಗ ಭಾಳ ಕಮ್ಮಿ ಇತ್ತು, ಸಿಕ್ಕಾಬಟ್ಟೆ ಅದಕ್ಕೆ ರೇಟ್ ಆಗ್ತಾ ಇತ್ತು, ಫ್ಯಾಕ್ಟ್ರಿಗಳವರು ಯೂಸ್ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಅದನ್ನು ಅದ್ರ ಬದಲಾಗಿ ಫರ್ನೇಸ್ ಆಯಿಲ ಯೂಸ್ ಮಾಡಿ ಅದನ್ನು ಎಲೆಕ್ಟ್ರಿಕಲ್ ಆಗಿ ಕನ್ವರ್ಟ್ ಮಾಡಿಕೊಂಡು ಫರ್ನೇಸ್ ಆಯಿಲ್ ಮಾಡುವಂಥವ್ರು. ಸಿಕ್ಕಾಬಟ್ಟೆ ಫರ್ನೇಸ್ ಆಯಿಲ್ ಬೇಕಾಗಿತ್ತು ಫ್ಯಾಕ್ಟ್ರಿಗಳಿಗೆ, ಎಲೆಕ್ಟ್ರಿಕಲ್ ಎನರ್ಜಿಗೆ ಬೇಕಾಗಿತ್ತು ಅದು ಆ ಸಮಯದಲ್ಲಿ. ಆ ಕಾರಣಕ್ಕೆ ಈ ಫರ್ನೇಸ್ ಆಯಿಲು ಸಿಕ್ಕಾಬಟ್ಟೆ ಬರುದು ಬೆಂಗಳೂರು ಸಿಟಿಗೆ. ಅವಾಗ ಇನ್ನು ಬೆಂಗಳೂರು ಈಸ್ ಅಪ್ಕಮಿಂಗ್ ಫಾರ್ ಫ್ಯಾಕ್ಟ್ರಿಗಳು ಮತ್ತು ಇವೆಲ್ಲ ಫರ್ನೇಸ್ ಆಯಿಲ್ಗಳನ್ನೇ ಆಲ್ಮೋಸ್ಟ್ ಆಲ್ ಯೂಸ್ ಮಾಡ್ತಾ ಇದ್ರು. ಅದ್ರ ಜೊತೆಯಲ್ಲಿ ಡೀಸೆಲ್ಲು ಮಾಡ್ತಿದ್ರು, ಅದ್ರ ಜೊತೆಯಲ್ಲಿ ಪೆಟ್ರೋಲು ಮಾಡ್ತಿದ್ರು. ಬಟ್ ಅತ್ಯಂತ ಜಾಸ್ತಿ ಮಾಡ್ತಾ ಇರ್ತಕ್ಕಂಥದ್ದೇ ಫರ್ನೇಸ್ ಆಯಿಲ್. ಓಕೆ, ಫರ್ನೇಸ್ ಆಯಿಲಲ್ಲಿ ಅವ್ರಿಗೆ ಜಾಸ್ತಿ ಸಿಗ್ತಾ ಇದ್ದದ್ದು ಯಾಕೆ ಅಂತ ಅಂದರೆ ಫ್ಯಾಕ್ಟ್ರಿಗಳಿಗೆ ಬೇಕೇ ಬೇಕಾಗಿತ್ತು. ಇದನ್ನಾದರೆ ನೀವು ಅಲ್ಲಿ ತೊಗೊಂಡೋಗಿ ಮಾರಾಟ ಮಾಡಬೇಕು ಇನ್ಯಾವನು ಪೆಟ್ರೋಲ್ ಪಂಪ್ಗೆ, ಅದೊಂಥರ ಭಾಳ ಒಂಥರ ಕಿರಿಕಿರಿ ಬಿಸ್ನೆಸ್ಸು. ಇದಾದ್ರೆ ಹಂಗಲ್ಲ, ಒಂದು 50 ಡ್ರಮ್ 100 ಡ್ರಮ್ ಆದ ತಕ್ಷಣವೇ ತುಂಬಿ 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 ಫ್ಯಾಕ್ಟ್ರಿಗಳು ಯಾರು ಬೇಕೋ ಅವ್ರಿಗೆ ನಿಮ್ಗೆ 20 ರೂಪಾಯಿ ಕಮ್ಮಿ ಕೊಡ್ತೀವಿ ಅಂದರೆ ಫಟ್ ಫಟ್ ಅಂತ ಇಂದ್ರೂ ಆಗಲಿ ಹೋಗ್ಬಿಡೋದು.
ಅಲ್ಲಿ ನಮ್ಗೆ 50 ರೂಪಾಯಿ ಕಮ್ಮಿ ಕೊಡ್ತೀವಿ ಅಂದ್ರೆ ಸಾಕಲ್ಲ ಡ್ರಮ್ಗೆ, ಅವ್ರಿಗೆ ಅಲ್ಲೇ ತಗೋತಾರೆ, ಇಲ್ಲೇ ತಗೋಬಿಡ್ತಾರಲ್ಲ. ಆ ಕಾರಣಕ್ಕೆ ಏನಾಗ್ತಾ ಇತ್ತು ಅಂದ್ರೆ ಬಹಳ ಬಿಸ್ನೆಸ್ ಲೀಗಲ್ ಆಗಿದ್ದಂತ ಇಲ್ಲೀಗಲ್ ಜಾಸ್ತಿ ಹೋಗ್ಬಿಡ್ದು ಅವ್ರ ಒಳಗಡೆಗೆ ಆಯಿಲ್ದು. ಆಮೇಲೆ ಬಹಳ ಜಾಸ್ತಿ ಬೇಕಾಗಿತ್ತು, ಬಹಳ ಹ್ಯೂಜ್ ಕ್ವಾಲಿಟಿ ಬರ್ತಿತ್ತು. ಆ ಕಾಲದಲ್ಲೇ ಅವನಿಗೆ 8-10 ಲಕ್ಷ ರೂಪಾಯಿ ಬರ್ತದೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. 80s ಲಕ್ಷ ರೂಪಾಯಿ ಬಂದ್ರೆ ಒಬ್ಬನಿಗೆ, ಈಗ 5 ಕೋಟಿ ರೂಪಾಯಿ ಮಿನಿಮಮ್ ಸರ್, ಮಿನಿಮಮ್ 5 ಕೋಟಿ ರೂಪಾಯಿ ನನಗೊಬ್ಬ ತಿಂಗಳಿಗೊಬ್ಬ ಬಂದ್ರೆ ನಾನು ನಿಮ್ಮ ಹಿಂದೆ ರೌಡಿ ಪಡೆ ಸಾಕೋದು ಕಷ್ಟ ಏನಾಗಲ್ವಲ್ಲ. ಎಷ್ಟು ರೌಡಿಗಳು ಪಡೆಗಳು ಬೇಕಾದ್ರೂ ಸಾಕ್ಬೋದಲ್ವ, ಹಿಂದೆ ಒಂದು ಸೈನ್ಯನೇ ಸಾಕಾಗ್ಬಿಡ್ಬೋದು. ಆ ಕಾರಣಕ್ಕೆ ಏನಾಗ್ತು, ಆ ಮಟ್ಟಕ್ಕೆ ದುಡಿತಾ ಇದ್ದಂತ ಅದು ಇವನ್ ಇಷ್ಟು ದುಡ್ಡು ಬರ್ತಾ ಇದೆಯಾ. ಇದ್ರಲ್ಲಿ ದಂಧೆ ಹೆಂಗೆ ಮಾಡ್ತಿದ್ರು ಸರ್, ಈಗ ಗೊತ್ತಾಯ್ತಿದ್ರು ಡಿಮ್ಯಾಂಡ್ ಎಷ್ಟಿತ್ತು ಅನ್ನೋದು ಗೊತ್ತಾಯ್ತು ಸರ್, ಬಟ್ ಇದರಲ್ಲಿ ಅವರು ದುಡ್ಡು ಗಳಿಸ್ಕೊಳ್ತಿದ್ದು ಹೆಂಗೆ ಸರ್? ಇದು ಅವ್ರು ಏನು ಮಾಡ್ತಾ ಇದ್ರು, ಅಲ್ಲಿ ಬರ್ತಾರಲ್ಲ ಯಾರು ರೆಗ್ಯುಲರ್ ಆಗಿ ಬರ್ತಾರಲ್ಲ, ಅವ್ರನ್ನ ಬರ್ತಾ ಇರ್ಬೇಕಾದಾಗಲಿ ಇಟ್ಕೊಬಿಡ್ತಾರೆ ರೋಡ್ಗಳಲ್ಲಿ, ಅವ್ರನ್ನ ಇಟ್ಕೊಬಿಟ್ಟು ಅವ್ರಿಗೆ ಡ್ರೈವರ್ಗಳು ಮತ್ತೆ ಇವ್ರಿಗೆ ಕರ್ಕೊಬಂದು ಇಲ್ಲಿ ಎದುರಿಸಿ ಡಂಪ್ ಮಾಡ್ಕೊಬ್, ಒಂದೊಂದು ಡ್ರಂಪ್ ಮಾಡ್ಕೊಬಿಡ್ತಾರೆ ದೊಡ್ಡ ದೊಡ್ಡ ಟ್ರಕ್ಕರಿಂದ. ಅವ್ನಿಗೆ ಎಷ್ಟೋ ಒಂದ್ ಸ್ವಲ್ಪ ಮಿನಿಮಮ್ ಕೊಟ್ಬಿಟ್ಟು ಕಳಿಸ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಅವ್ನ ಕಾಸು ಬೇಕಾಗಿರ್ತದೆ, ಏನು ಅಷ್ಟು ಫುಲ್ ಟ್ಯಾಂಕ್ ಎಲ್ಲ ಅವಾಗ ಅಳತೆ ಗಿಳತೆ ಏನೂ ಇರಲಿಲ್ಲ, ಮೊದಲು ಈ ತರ. ಈಗ GPS ಇದೆ, ಆಮೇಲೆ ನಿಮ್ಗೆ ಒಂದು ಚೂರು ಡೌನ್ ಆದ್ರೂ ಸಹ ಗೊತ್ತಾಗ್ಬಿಡ್ತದೆ. ಆಗ 3 ಡ್ರಮ್, 4 ಡ್ರಮ್, 5 ಡ್ರಮ್ ಇಳಿಸಿದ್ರು ಗೊತ್ತಾಗ್ತಿರ್ಲಿಲ್ಲ ಅವ್ರಿಗೆ, ನಂಬಿಕೆ ಮೇಲೆ ನಡೀತಾ ಇತ್ತು ಬಿಸ್ನೆಸ್ ಅದು. ಹಿಂಗೆ ಹಾಕ್ಬಿಟ್ಟು ಲೋಡ್ ಮಾಡ್ಬಿಟ್ಟು ಮಾಡ್ಬಿಟ್ಟು ಕಳ್ಸ್ಕೊಟ್ಬಿಡೋರು, ನಂಬಿಕೆ ಬಿಸ್ನೆಸ್ ಜಾಸ್ತಿ ಇತ್ತು. ಅದ್ರೊಳಗಡೆ ಏನಾಗ್ತಿತ್ತು, 1 ಡ್ರಮ್ ಎತ್ತಿದ್ರೆ 200 ಲೀಟರ್ ಎತ್ತಿದ್ರೆ ಸಾಕಲ್ಲ ಅವನಿಗೆ, ಇವನ್ಗೆ 100-500 ರೂಪಾಯಿ ಕೊಟ್ಬಿಡ್ತಾನೆ, ಓ ಆರಾಮಾಗಿ ಎತ್ಕೊಂಡು ಹೋಗ್ತಾನೆ 500 ರೂಪೀಸ್ ಅವನಿಗೆ ಡೈಲಿ. ಅವನಿಗೆ ಎಷ್ಟು ಸಾರಿ ಬರ್ತಾನೆ ಆ ಸಾರಿ ಕೊಟ್ಟಾಗ ಇವನಿಗೂ ಕಾಸಾಗುತ್ತೆ ಸುಲಭಕ್ಕೆ. ಇವನು ಇಳಿಸ್ಕೊಡ್ತಾನೆ, ಇವನು ಯೂಜ್ ಮನಿ, ಅವನೇ ಬಂದ್ಬಿಡ್ತಾನೆ ಆಟೋಮೆಟಿಕ್ಕಾಗಿ. ಹಿಂಗೆ ನೀನು ತಿಳ್ಕೊಂಡು ಬಂದಿದ್ದ ಮಡ್ರಾಸ್ಲಿದ್ದ, ಅದನ್ನೇ ಇಲ್ಲಿ ಪಾಲಿಸಿ ಮಾಡ್ತಾನೆ. ಅವಾಗ ಅವ್ರ ಡ್ರೈವರ್ಗಳಿಗೆ ಅಪ್ಪ ಇವತ್ತು ಹಾಕ್ಬಿಟ್ಟು ಹೆಂಗೆ 500 ರೂಪಾಯಿ ಸಿಗ್ತದೆ, 1,000 ರೂಪಾಯಿ ಸಿಗ್ತದಲ್ಲ, ಅವ್ನಿಗೆ ಇಡೀ ಅವನಿಗೆ 2 ತಿಂಗಳದ್ದು ದುಡಿಬೇಕಲ್ಲ ಆ ಸಂಬಳಕ್ಕೆ, ಆರಾಮಾಗಿ ಈಸಿಯಾಗಿ ಆಗೋಯ್ತು. ಆಮೇಲೆ ಅದು ಭಾಳ ನಿಧಾನ ಆಯ್ತು ಅದು, ಅದಕ್ಕೆಲ್ಲ ಮೀಟ್ರ್ಗಳೆಷ್ಟು, ಗೇಜ್ಗಳೆಷ್ಟು, ಆಮೇಲೆ ಅಳತೆಗಳು ಹೆಂಗೆ ಇದು ಮಾಡ್ಕೋಬೇಕು ಅನ್ನೋವಂಥದ್ದು ಭಾಳ 2000 ಆದಮೇಲೆ ಬಂದಿದ್ದು ಅದೆಲ್ಲ ಟೆಕ್ನಾಲಜಿಗಳು. ಅದಕ್ಕೆ ಮೊದಲೇ ಏನು ಗೊತ್ತೇ ಆಗ್ತಾ ಇರಲಿಲ್ಲ ಎಷ್ಟು ಇಳಿತದೆ, ಎಷ್ಟು ಕಂಪಾರ್ಟ್ಮೆಂಟ್ ಅಲ್ಲಿ ಎಷ್ಟದೇ ಏನದೇ ಅಂದ್ಬಿಟ್ಟು ಅಂತ. ಒಂದು ಕಡ್ಡಿ ಹಾಕೋರು ಹಿಂಗೆ ನೋಡೋರು ಈ ಥರ ಎಲ್ಲ ಮಾಡ್ತಿದ್ರು ಅವಾಗ, ಅಷ್ಟು ಇಟ್ ಈಸ್ ಎ ವೆರಿ ಮ್ಯಾನ್ಯಲಿ ಇದ್ದಂಥದ್ದು ಕಾಲ ಆಗ. ಅವಾಗ ಅವನು ಡೈಲಿ 150 ಬ್ಯಾಲೋ 200 ಬ್ಯಾಲೋ ಇಳಿಸ್ಬಿಟ್ರೆ ಗತಿ ಹೆಂಗೆ. ಅದಕ್ಕೆ ಉದ್ದಕ್ಕೂ ಆ ಪೀಣ್ಯ ಮತ್ತೆ ಆ ಭಾಗದಲ್ಲಿ ರಾಜಗೋಪಾಲ್ ನಗರ ನೆಲಮಂಗಲದಿಂದನು ಇವರು ಅಲ್ಲೇ ಇಳಿಸ್ಕೊಬಿಡೋದು ಬಾರ್ಡರ್ಗಳಲ್ಲಿ. ಆಮೇಲೆ ಎಲ್ಲರಿಗೂ ಕೊಡ್ತಿದ್ದ ಅವನು, ಪೊಲೀಸರಿಗೂ ಗೊತ್ತಿತ್ತು, ಎಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿತ್ತು. ಹಾಂ ಇವತ್ತು ಸ್ವಲ್ಪ ಜಾಸ್ತಿ ಬಂದು ಇಳ್ಕೊಳ್ಳಪ್ಪ, ಇವತ್ತು ಹೆಂಗೋ ಜಾಸ್ತಿ ಬರಲಿ ಡ್ರಮ್ಮು, ಆಮೇಲೆ ನಿಂತ್ಕಿಂತೋಗ್ಬಿಟ್ಟತ್ತ ಆಮೇಲೆ ರಾಮಾಯಣ ಅನ್ನುವಂಥದ್ದು ಇದ್ದು ಆಗೋಗ್ಬಿಟ್ಟು. ಯಾಕೆಂದ್ರೆ ಎಲ್ರಿಗೂ ಬರ್ತಿತ್ತಲ್ಲ ಕಾಸುಗಳು, ಬಂಡವಾಳ ಇಲ್ಲದ ಬಿಸ್ನೆಸ್ ಅಲ್ವಾ, ಯಾರಿಗೂ ಲಾಸ್ ಇಲ್ಲ, ಎಲ್ಲರಿಗೂ ಲಾಭನೇ. ಆ ಕಾರಣಕ್ಕೆ ಅದು ದುಡ್ಡು ಬರ್ತಾ ಇತ್ತಲ್ಲ, ಭಾಳ ಸುಲಭ ದುಡ್ಡು ಆಗೋಗ್ಬಿಟ್ಟಿತ್ತಲ್ಲ, ಅದರಿಂದ ಯಾರು ಅದನ್ನ ಬಿಡೋಕ್ಕಾಗ್ತಾರೆ. ಜಯರಾಜ್ ಅದನ್ನು ಇವನು ಈಸಿಯಾಗಿ ಮಾಡಿಸ್ಬಿಡ್ತಿದ್ದ, ತುಂಬ ಜನನೂ ಇಟ್ಕೊಂಡಿರಲಿಲ್ಲ, ಭಾಳ ಕಮ್ಮಿ ಜನ ಇಟ್ಕೊಂಡೆ ಅವನು. ಆಯಿಲ್ ಕುಮಾರ್ ಇದನ್ನ ಮಾಡ್ಬಿಡ್ತಾ ಇದ್ದ. ಸೊ ಅವನ ಹೆಸರು ಆಯಿಲ್ ಕುಮಾರ್ ಅಂತ, ಆಯಿಲ್ ಕುಮಾರ್ ಅಂತ ಅವನ ಹೆಸರು ಕುಮಾರ್ ಬುಟಮ್ಸ್ ಕುಮಾರ್ ಅಲಿಯಾಸ್ ಆಯಿಲ್ ಕುಮಾರ್. ಆಮೇಲೆ ಅವನು ಯಾವಾಗ ಬಂದ, ಇವನನ್ನ ಕಬ್ಜಾ ಮಾಡ್ಕೊಂಡ ಆಯಿಲ್ ಕುಮಾರ್ಗೆ, ಕೊತ್ವಾಲು ಮಾಡ್ಕೊಂಡಾದ್ಮೇಲೆ ಈ ಗ್ಯಾಂಗ್ನೆಲ್ಲ ಕಟ್ಕೊಂಡ, ಈ ಗೇರ್ ಸೀನಾ, ಇವನು ಜಾಣ ಈ ಕಡೆ, ಆಮೇಲೆ ಆ ಕಡೆ ಇವನು ಕ್ಯಾಪ್ಟನ್ ರಾಜ, ಈ ಸುನಿಲ ಒಂಟೆ ಅನಾಲ್, ಈ ಕಡೆ ಸಣ್ಣ ಸಣ್ಣ ಹುಡುಗರುಗಳು, ಆ ಕಡೆ ಬೆಕ್ಕಿನ ಕಡೆ ರಾಜೇಂದ್ರ, ಆಮೇಲೆ ಅಲ್ಲಿ ಅವನು ಗೆಡ್ಡನಾಗ, ಅವನು ಕುದುರೆ, ಆಮೇಲೆ ಯಾರ್ಯಾರೆಲ್ಲ ಭಾಳ ಇಂಪಾರ್ಟೆಂಟಾಗಿ ಇಲ್ಲೀಗಲ್ಲಾಗಿ ದುಡ್ಡುಗಳು ಮಾಡಿಕೊಂಡು ಎದುರಿಸ್ಕೊಂಡು ಸ್ವಲ್ಪ ಕಬ್ಜೆ ಮಾಡ್ಕೊಂಡಿದ್ದಾರೆ, ಅವ್ರನ್ನೆಲ್ಲರನ್ನೂ ಒಳಗಡೆಗೆ ಹಾಕ್ಕೊಂಡ. ಆ ಕಡೆ ಒಬ್ಬ ಲೇಔಟ್ ಮಂಜ, ಆ ಕಡೆ ಸೈಡು ಆ ಹುಡುಗ ಹೊಸ ಅವರೆಲ್ಲ ಆ ಕಡೆ ಸೈಡ್, ಈ ಕಡೆ ಸೈಡು ಜಡರಳ್ಳಿ ಕೃಷ್ಣ ಇವರೆಲ್ಲ ಈ ಕಡೆ ಬೆಳೀತಾ ಇದ್ರು. ಎಲ್ಲಿ ಜಡರಳ್ಳಿ ಕಡೆ ಎಲ್ಲ ಅವರು ಈ ಗ್ಯಾಂಗ್ ಎಲ್ಲ ಅವ್ರದ್ದೊಂದು ಕಡೆ ಇರ್ತಾ ಇತ್ತು. ಬಟ್ ಎಲ್ಲ ಆ ಸಮಯದಲ್ಲಿ ಜಯರಾಜ್ ಒಳಗಡೆ ಹೋದಾಗ ಎಲ್ಲ ಕೊತ್ತವಲಂಗೆ ಎದುರ್ಕೊತಾ ಇದ್ರು. ಓಕೆ ಓಕೆ, ಪ್ರತಿಯೊಬ್ಬರು ಯಾರು ಉಳಿದಂಥವ್ರು ಇಲ್ಲಿ ಕಾಂಜಿ ಪಿಂಜಿ ಎಲ್ಲ ಇದ್ರಲ್ಲ ಅವರು, ಅವರೆಲ್ಲ ಟೀಮ್ಗಳೆಲ್ಲ ಜಯರಾಜ್ಗೆ ಎದುರ್ಕೊಳ್ಳುವಂಥವ್ರೇ ಆಗ್ಬಿಟ್ರಾಗ. ಆಗ ಇವನು ಸಾಮ್ರಾಜ್ಯ ಸಿಕ್ಕಾಬಟ್ಟೆ ಭಾಳ ಚೆನ್ನಾಗಿ ಬೆಳೆಯೋದಕ್ಕೆ ಪ್ರಾರಂಭ ಆಯಿತು ಕೊತ್ತವಲ. ಅಂದರೆ ಯಾವ ಮಟ್ಟಕ್ಕೆ ಬೆಳಿಗ್ಗೆ ಪ್ರಾರಂಭ ಆಯಿತು ಅಂತ ಅಂತಂದರೆ, ವಿಧಾನಸೌಧ ಚೇರ್ಗೆ ಹೋಗಿ ಕೂತ್ಕೊಂಡು ಒಬ್ಬ ಜೀಪ್ ಮಿನಿಸ್ಟರ್ಗೆ ಅವಾಜ್ ಹಾಕ್ಬಿಟ್ಟು ಬರೋವರೆಗೂ ಅವನಿಗೆ ಒಂದು ಲೆಕ್ಕಾಚಾರದಲ್ಲಿ ಅವನು ಬೆಳೆದ ಅಂದರೆ ಅಂದರೆ ಜಯರಾಜ್ಗಿಂತ ಮುಂದೆನೇ ಹೋಗ್ಬಿಟ್ಟ ಅವನು. ಆದರೆ ಜಯರಾಜ್ ಏನನ್ಕೊಂಡ, ಒಂದು ವಾರ ಹೋಗ್ತೀನಿ ಅಂತ ಬಂದಲ್ಲ, ಎಲ್ಲ ಬೇಲ್ಗಳು ಫಟಾಫಟ ಕ್ಯಾನ್ಸಲ್ ಆಗ್ಬಿಟ್ಟು. ಓಕೆ ಓಕೆ, ಹಾಂ ಆಗ ಹೈಕೋರ್ಟ್ಗೆ ಹೋಯ್ತು, ಹೈಕೋರ್ಟ್ ಎಲ್ಲೋಯ್ತು, ಸುಪ್ರೀಂ ಆಗ್ಬಿಡ್ತು ಸುಪ್ರೀಂ ಕೋರ್ಟಲ್ಲಿ. ಏನು ಏನು ಮಹಾ ಎಂಥ ಮರ್ಡರ್ಗಳೆಲ್ಲ ಈಚೆ ಬಂದ್ಬಿಟ್ಟಿದ್ರೆ, ಇದು ಯಾವುದು ಏಟ್ ಹೊಡೆದ್ರು ಚುಚ್ಚಿರು ಕೇಸು ಹಾಗೆ ಹೀಗೆ ಅಂತ ಸುಪ್ರೀಂ ಕೋರ್ಟಲ್ಲೂ ಡಮಾರ್ ಮಾಡ್ಬಿಟ್ರು ಬೇಲ್. ಓಕೆ ಓಕೆ, ಯಾರು ಸರ್ ಅವಾಗ ಏನಾಗಿತ್ತು ಅಂತಂದರೆ, ಆ ಸಮಯದಲ್ಲಿ
ಇನ್ನೊಂದು ಸಣ್ಣ ಪುಟ್ಟ ಪ್ರಚಾರ ಆಗಿತ್ತು. ದೇವೇಗೌಡ್ರಿಗೂ ಸಹ ಇಂಡೈರೆಕ್ಟಾಗಿ ಎದುರಿಸಿದ್ದ, ಅವರು ಅವಾಗ ಅಪೋಸಿಷನ್ ಲೀಡರ್ ಇದ್ದರು. ಅವ್ರಿಗೂ ಎಲ್ಲೋ ಇಂಡೈರೆಕ್ಟಾಗಿ ಯಾರ್ದೋ ಮುಖಾಂತರ ಏನು ಹಿಂಗೆ ಇಷ್ಟೊಂದು ಕ್ವಶನ್ ಕೇಳ್ತೀರಿ, ಏನು ಹಿಂಗೆ ಮಾಡ್ತೀರಿ ನೀವು, ಏನು ಇವೆ ಹಾಗೆ ಹೀಗೆ ಅನ್ನುವಂಥ ಮಟ್ಟಕ್ಕೆ ಬೆಳೆದಿದ್ದಂತೆ ಇವನು ಜಯರಾಜ್. ನಮಗೆ ಗೊತ್ತಿಲ್ಲ ಅವಾಗ ಬೆಳೆದಿದ್ದಂತೆ. ಅದು ಮೀಡಿಯಾದಲ್ಲಿ ಮತ್ತು ಆಗ ಇರತಕ್ಕಂಥ ಡಾಕ್ಯುಮೆಂಟೇಷನ್ ಇದೆ. ಅದು ಅವ್ರಿಗೆ ಎಲ್ಲ ಇವನ ದೇವೇಗೌಡರು ಇವನ ಮುಂದೆ ಅವರೆಲ್ಲ ಕೂದಲಿದ್ದಂಗೆ ಬಿದ್ದೋದು ತುಪ್ಪಣ ಇದ್ದಂಗೆ ಇವರೆಲ್ಲ ಈ ಮಟ್ಟಕ್ಕೆ ಅವನು ಮಾತಾಡ್ತಾನ. ಅವನು ಅವ್ರಿಗೆ ಅವ್ರದೇ ಆದಂಥ ಶಕ್ತಿ ಇರಲ್ವಾ? ಲೆಜಿಸ್ಲೇಚರಲ್ಲಿ ಒಬ್ಬ ಅಪೋಸಿಷನ್ ಲೀಡರ್ ಅಂದಮೇಲೆ ಆ ಮಟ್ಟಕ್ಕೆ ಬೆಳೆದವ್ರು ಅಂದರೆ ಇವರೆಲ್ಲ ಯಾವ ಇವರು ಪೇಪರ್ ಇದ್ದಂಗೆ ಅವರೆಲ್ಲ ಗಾಳಿ ಪಟ್ಟದಾರ. ಆಮೇಲೆ ಅವ್ರಿಗೂ ಹಿಂಗೆ ಈ ಮಟ್ಟಕ್ಕೆ ಬೆಳೆದವನೇ ಅಂದರೆ ಇವ್ರಿಗೆ ಏನಾದರೂ ಕದರವಣೆ ಮಾಡಬೇಕು ಅಂತ ಬಂದೇ ಬರುತ್ತಲ್ಲ ಮನಸ್ಸಲ್ಲಿ, ಬೇಲ್ ಕ್ಯಾನ್ಸಲ್ ಆಗ್ಬಿಡ್ತು ಸುಪ್ರೀಂ ಕೋರ್ಟ್ಲಿ. ಮಗ ಕಲ ಒಳಗೆ ಹೋಗೋ ಕೇಸ್ ಮುಗಿಯುವವರೆಗೂ ಅವನು ಚಿಂದಿ ಆಗೋಗ್ಬಿಟ್ಟ ಅವನು. ಹಾಂ, ಅಷ್ಟೊತ್ತಿಗಾಗಲೇ ಇಂದ್ರೆ ಬ್ರಿಗೇಡು ಆಳು ಮೂಳು ಏನೆಲ್ಲ ಮಾಡಬೇಕು ಏನೆಲ್ಲ ಎಲ್ಲ ಭಾಳ ಪವರ್ಫುಲ್ಲಾಗಿ ನಡೀತಾ ಇತ್ತು ಅವ್ನ ಕೆಲಸ. ಫೂಸ್ ಪಟಾಕಿ ಆಗ್ಬಿಟ್ಟ ಪೂರ್ತಿ. ಏನೊಂದು ಆರೇಳು ಎಷ್ಟು ತಿಂಗಳು ತಿಂಗಳಲ್ಲ ವರ್ಷಗಳಗಟ್ಟಲೆ ವರ್ಷಗಟ್ಟಲೆ ಹಂಗಾದ್ರೆ ತುಂಬ ಒಳ್ಳೆ ಚಾನ್ಸ್ ಸಿಕ್ತು. ಹಾಂ, ವರ್ಷಗಳಗಟ್ಟೆ 4 ವರ್ಷ ಒಳಗಡೆ ಆಲ್ಮೋಸ್ಟ್ ಅವ್ನ ಕೇಸ್ ಮುಗಿಯೋವರೆಗೂ ಆಲ್ಮೋಸ್ಟ್ ಬೇಲೆ ಕೊಡಲಿಲ್ಲ ಅವನಿಗೆ. ಓಹೋ, ಓಕೆ ಓಕೆ, ಪೂರ್ತಿ ಆ ಮಟ್ಟಕ್ಕೆ ಒಳಗೋಗಿ ಸೇರ್ಕೊಬಿಟ್ಟ. ಅಷ್ಟೊತ್ತಿಗೆ ಇವರೆಲ್ಲ ಭಾಳ ಪ್ರಬರ್ಧಮಾನ ಆಗಿಬಿಟ್ರು ಇಲ್ಲೆಲ್ಲ. ಆಮೇಲೆ ಕಬಡ್ಡಿ ಕ್ಲಬ್ಗಳ ಜೊತೆ ಅಸೋಸಿಯೇಟ್ ಆಗ್ಬಿಟ್ಟ ಇವನು ಪೂರ್ತಿ. ಆಮೇಲೆ ಎಲ್ಲ ದಂಧೆಗಳ ದುಡ್ಡುಗಳೆಲ್ಲ ಇವ್ನು ಬರೋಕ್ಕೆ ಶುರುವಾಯಿತು. ಆಮೇಲೆ ಎಲ್ಲ ಕಡೆ ಪಟಾಲಮ್ಗಳು ಇವನ ಕಡೆ ಇದ್ದ ಕೆಲವು ಜನ ಎಲ್ಲ ಬೈಕ್ ಎಲ್ಲ ಅವ್ನ ಕಡೆಗೆ ಸೇರ್ಕೊಬಿಟ್ರು. ಓಕೆ ಓಕೆ, ಪೂರ್ತಿ ಅಂಡರ್ವರ್ಲ್ಡ್ಗಳಲ್ಲಿ ಒಳಗಡೆ ಅವ್ನು ಸೇರ್ಕೊಂಡಾದ್ಮೇಲೆ ಇವ್ನು ಪರವಾಗಿ ಕೆಲಸ ಮಾಡೋರೆಲ್ಲ ಭಾಳ ಕಮ್ಮಿನೇ ಆಗೋಗ್ಬಿಟ್ರು. ಈ ಕಡೆ ಗೋಪಿ ಇವನ್ನ ಓಡಾಡ್ಸೋಕೆ ಶುರು ಮಾಡ್ದ, ಇವ್ನು ಗ್ಯಾಂಗ್ ಎಲ್ಲೆಲ್ಲಿದ್ದಾರೋ ಅಂದ್ಬಿಟ್ಟು ಅಂತ. ಇವ್ನು ಎಲ್ಲೆಲ್ಲಿದ್ದವನು ಇವನ್ನೆಲ್ಲ ಹೋಗಿ ಪಂಜಿಟ್ಬಿಟ್ಟು ಉರಿತಾ ಇರೋದನ್ನ. ಇವನ ಜಯರಾಜ್ ಗ್ಯಾಂಗೆ ಅಲ್ಲಿ ಆ ಕಡೆ ಸೈಡ್ ಕುಂಬಾರ್ಪೇಟೆ ಅಕ್ಕಿಪೇಟೆ ರಾಗಿಪೇಟೆ ಸುಲ್ತಾನ್ಪೇಟೆ ಕಾಟನ್ಪೇಟೆ ಇಲ್ಲೆಲ್ಲ ಇದ್ರಲ್ಲ ಅವಾಗೆಲ್ಲ ಬೆಳೀತಿದ್ರಲ್ಲ, ಇವನು ಅವ ಜಾಸ್ತಿ ಆಯಿತು. ಇವನು ಯಾರೇ ಆ ಪಂಟ್ರು ಮುಂದೆ ಒಳಗೆ ಇರಿಸ್ಬಿಟ್ನಲ್ಲ ಅವನು, ಇವನೇನು ಕಮ್ಮಿ ಅಲ್ಲ ಅಂತ. ಬಟ್ ಗೋಪಿ ಇಸ್ ಎ ಚತ್ರ, ಅವನು ಅಂದರೆ ಈಸ್ ಎ ಇಂಟೆಲಿಜೆಂಟ್ ಗೈ. ಆಗಲೇ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿದ್ದವನು, ಅವನು ಹೆಂಗೆ ಮಾಡಬೇಕು, ಅವನೇನು ರೌಡಿಸಂಗೆ ಬರಬೇಕು ಅಂತ ಇದ್ದವನೇನಲ್ಲ, ದಟ್ ಅವನದೇ ಬೇರೆ ಆದಂಥದ್ದಿತ್ತು. ಬಟ್ ಒಳಗೆ ಬಂದ್ಬಿಟ್ಟ ಆದ್ಮೇಲೆ ಏನಂತಾರೆ ಜಯರಾಜ್ನ ಒಳಗೆ ತಳ್ಬಿಟ್ಟ ಅಂದರೆ ಇವನು ಎಂಥ ಪಂಟ್ರಪ್ಪ ಅಂತ ಅನ್ನುವಂಥದ್ದು ಇರ್ತದಲ್ಲ. ಹಾಂ, ಅದೆಲ್ಲ ಇತ್ತು. ಅದಾದಮೇಲೆ ಗರೀಬಿ ಆಟಾಪೋ ಪತ್ರಿಕೆಯಲ್ಲಿ ಸಿಕ್ಕಾಬಟ್ಟೆ ಆ ಒಳಗಡೆ ಜೈಲಿಗೆ ಹೋಗ್ಬಿಟ್ಟ. ಆದಮೇಲೆ ಈಚೆ ಬಾಯಿ ಒಂದಂಗೆ ಬರ್ಸೋಕೆ ಶುರು ಮಾಡ್ಬಿಟ್ಟ. ಎಲ್ಲರ ಮೇಲೆ ಯಾರನ್ನೂ ಕೇರ್ ಮಾಡಲ್ಲ, ಯಾವ ಕಮಿಷನರ್ ಯಾವ ಯಾರು ಬಾಯಿಗೆ ಬಂದಂಗೆ ಬರೀಸೋದು ಪೇಪರಲ್ಲಿ, ಗರೀಬಿ ಆಟವ ಪೇಪರ್ಗಳಲ್ಲಿ ಈ ಥರ. ಆವಾಗ ಏನಾಗ್ತು ಅಂತಂದರೆ ಎಲ್ಲ ಸಿಸ್ಟಮ್ ಅವನು ಡೇ ಬೈ ಡೇ ವಿರುದ್ಧವಾಗಿ ಕಾಯಿತು ಶುರು ಆಯಿತು. ಆವಾಗ ಈ ಕಡೆ ಕೊತ್ವಾಲಿನ ಕಡೆ ಬಿಟ್ಟೇ ಬಿಟ್ಟರು. ಇವನು ಯಾವಾಗ ಈ ಮಟ್ಟಕ್ಕೆ ಅವನು ಸೇಡ್ ತಿರ್ಸ್ಕೊಳ್ಳೋಕೆ ಪ್ರಾರಂಭ ಮಾಡೋಕ್ಕೆ ಗರೀಬಿ ಆಟೋ ಮುಖಾಂತರ ಬರೋಕ್ಕೆ ಶುರು ಮಾಡಿದ್ನಲ್ಲ, ಆವಾಗ ಅವನು ಜೈಲಲ್ಲಿದ್ದರು ಪೊಲೀಸರುಗಳು ಅಲ್ಲಿ ಕಚ್ಚಕ್ಕೆ ಶುರು ಮಾಡಿದ್ರು ಆ ಸಮಯದಲ್ಲಿ. ಆಗ ಇದೆಲ್ಲ ಏನಾದರೂ ಮಾಡಿ ಇನ್ನು ಮಕ್ಕಳನ್ನೆಲ್ಲ ಬಲಿ ಹಾಕಬೇಕು, ಇವನು ಏನಾದರೂ ಮಾಡಿ ಇವ್ರನ್ನ ತುಳಿಬೇಕು ಅಂತೇಳಿ ಭಾಳ ಸ್ಟ್ರಾಂಗ್ ಗಟ್ಟಿಯಾದಂಥ ಒಂದು ಬೆಂಗಳೂರು ಸಿಟಿನಲ್ಲಿ ಏನು 77 ಬ್ಯಾಚು ಮತ್ತು 75 ಬ್ಯಾಚ್ ಬೆಂಗಳೂರು ಸಿಟಿಲಿದ್ದಂಥ ಆಫೀಸರ್ಗಳು ಒಂದು ಡಿಟರ್ಮಿನೇಷನ್ ಮಾಡಿದರು. ಮಾಡಿ ಬಿ ಕೆ ಶಿವರಾಮ್ ಅವರು, ಅಶೋಕ್ ಕುಮಾರ್ ಅವರು, ಸಂಗ್ರಾಮ್ ಸಿಂಗ್ ಅವರು, ಕೆ ವಿ ಕೆ ರೆಡ್ಡಿ ಅವರು, ಗಣಪತಿ ಅವರು. ಬೆಂಗಳೂರು ಅಂಡರ್ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್.